ಹರ್ಷಿಸಿ ನಾವು ನಲಿಯುವರಾಗಿದ್ದೇವೆ, ಆರಾಧನೆ ಮಾಡುವರಾಗಿದ್ದೇವೆ, ಹೇಳಿದ್ದೇವೆ ಚಂದ್ರ. ಯೇಸಪ್ಪ ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯೆ ನಿಮಿತ್ತವಾಗಿ ನಿನ್ನ ಸನ್ನಿಧಾನದಲ್ಲಿ ನಾವು ಇದ್ದಿದ್ದೇವೆ, ಬದುಕಿದ್ದೇವೆಂದ್ರೆ ನಿನ್ನ ಕೃಪೆ, ಜೀವಂತವಾಗಿರು ನಿಮ್ಮ ಕೃಪೆ ಯೇಸಪ್ಪ, ಆರೋಗ್ಯವಾಗಿರುವುದು ನಿನ್ನ ಕೃಪೆ. ಹೌದು ಸ್ವಾಮಿ, ಯುದೇ ಕಾಲದಲ್ಲಿ ತಂದೆಯಾದ ದೇವರೇ ಸತ್ಯವೇದ ಅಧ್ಯಯನ ಕೂಟದಲ್ಲಿ ನಮ್ಮನ್ನು ನಿಮ್ಮ ಆಸ್ತ್ರಗಳಲ್ಲಿ ಒಪ್ಪಿಸ್ತೇವೆ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿದ್ದೇವೆ ಹೇಳ್ಬೋದೆಲ್ಲರೂ ಸಾಹಸ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಅರ್ಷಿಸಿ ನಲಿಯುವೆನು, ನಿನ್ನನ್ನು ಕಾಣಲೆಂದೆ. ಓ ಮೈ ಜೀಸಸ್, ನಿನ್ನನ್ನು ಕಾಣಲೆಂದೆ. ಹಾಲೆಲ್ಲೂಯಾ, ಹಾಲೆಲ್ಲೂಯಾ, ಹಾಲೆಲ್ಲೂಯಾ. ಹೃದಯ ತವಕಿಸಿದೆ, ನನ್ನ ಜೀವಮಾನವೆಲ್ಲ, ಕಾಲ ಇರುವ ದಿನವೆಲ್ಲ, ಉಸಿರಿರುವ ದಿನವೆಲ್ಲ, ಪ್ರಾಣ ಇರುವ ದಿನವೆಲ್ಲ ಕತ್ತನೇ ಈ ದೇಹದಲ್ಲಿ ಕತ್ತನೇ ನಿನ್ನ ಬಲ ಇರುವಂತಹ ಪ್ರತಿ ಕ್ಷಣವೆಲ್ಲ, ದಿನವೆಲ್ಲ, ನಿಮಿಷವೆಲ್ಲ, ಗಳಿಗೆಯೆಲ್ಲ ನಿನಗಾಗಿ ನಾವು ದುಡಿಯಬೇಕಾಗಿದೆ, ನಿನಗಾಗಿ ನಾವು ಜೀವಿಸಬೇಕಾಗಿದೆ, ನಿನ್ನನ್ನೇ ನಾವು ಹಾತುಕೊಳ್ಳಬೇಕಾಗಿದೆ. ಯೇಸಪ್ಪ ನಿಮ್ಮ ಮೇಲೆ, ನಿಮ್ಮ ಮೇಲೆ ಕತ್ತನೆ ಭರವಸೆ ಇಟ್ಟವರಾಗಿ, ನಿರೀಕ್ಷೆ ಇಟ್ಟವರಾಗಿ ಕತ್ತನೇ ಒಬ್ಬ ವ್ಯಕ್ತಿ ಕತ್ತನೆ ದೇವರನ್ನ ಹಾದುಕೊಂಡಂತ ಒಬ್ಬ ವ್ಯಕ್ತಿ ಹಗಲೂ ರಾತ್ರಿ ಮೊರೆ ಇಡುವಾಗಲೂ ಕತ್ತನೆ ಅನೇಕ ತಡೆಗಳು ಬರಬಹುದು, ಅನೇಕ ತಡೆಗಳು ಬರಬಹುದು, ಅನೇಕ ತಡೆಗಳು ಬರಬಹುದಯ್ಯ. ಆದರೆ ಹಗಲು ರಾತ್ರಿ ಮಾಡಿದಂತ ಒಂದು ಪ್ರಾರ್ಥನೆಯನ್ನ ನೀವು ಕೇಳಿ ನ್ಯಾಯಾಧಿಪತಿಯಾಗಿರುವ ದೇವರೇ ಪ್ರಾರ್ಥನೆಗೆ ಸದುತ್ತರ ಕೊಡುವುದಿಲ್ಲವೋ, ಖಂಡಿತವಾದರೂ ಸಹ ಕೊಡಲು ನೀವು ಶಕ್ತನಾಗಿದ್ದೀರಿ ಅಪ್ಪ, ನೀವು ಶಕ್ತನಾಗಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಶಕ್ತನಾಗಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಾವು ಹೇಳ್ಬೋದು ಮತ್ತೊಂದ್ಸಲ, ನನ್ನ ಜೀವ ಮಾನವೆಲ್ಲ ದುಡಿಯುವೆ ನಿನ್ನ ಸೇವೆಗೆ. ಹಾಲೆಲ್ಲೂಯಾ, ಹಾಲೆಲ್ಲೂಯಾ, ಹಾಲೆಲ್ಲೂಯಾ. ಅದನ್ನು ನಾ ಮರೆಯುವೆನೆ ಸಯ್ಯ, ಅದನ್ನು ನಾ ಮರೆಯುವೆನೆ. ನಾನು ಮರೆಯಲು ಸಾಧ್ಯವಿಲ್ಲ. It's your mind.
कोटि कोटि स्तोत्र करणे स्तोत्र दयेगे स्तोत्र निम्म कृपेगे स्तोत्र येसुवे नाम बेड़ते तंदे आमेन हालेलुया कर्तन परिशुद्ध नमे स्तोत्र मत सल ना देवर आराधने आतन वाक्य ध्यान देवर ताने नमगे सदावकाश नवेलू सह दिन ಬುಧವಾರ ಆಗಿರೋದ್ರಿಂದ ನಾವೆಲ್ಲರೂ ಬೈಬಲ್ ಸ್ಟಡಿಗೋಸ್ಕರವಾಗಿ ಕೂಡಿ ಬಂದಿದ್ದೇವೆ. ದೇ ಜನರೇ, ಅಬ್ರಹಾಮನ ಕುರಿತಾಗಿ ನಾವು ಕಲಿತಾ ಇದ್ದೇವೆ. ಹಾಗಾಗಿ ಈಗಾಗಲೇ 12ನೇ ಅಧ್ಯಾಯ 13ನೇ ಅಧ್ಯಾಯ ನಾವು ಧ್ಯಾನ ಮಾಡಿ 14ನೇ ಅಧ್ಯಾಯವನ್ನು ಸಹ ಮುಗಿಸಿ 15ನೇ ಅಧ್ಯಾಯದ 5ನೇ ವಾಕ್ಯ ಭಾಗವನ್ನು ನಾವು ಓದ್ತೇವೆ. ಆಕಾಶದ ಕಡೆಗೆ ನೋಡು, ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಅಬ್ರಹಾಮನು ಯೆಹೋವನನ್ನು ನಂಬಿದನು, ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಹಲ್ಲೆಲೂಯಾ, ಸ್ವಲ್ಪ ಜೋರಾಗಿ ಹೇಳ್ರಿ ಹಲ್ಲೆಲೂಯಾ. ಇತನು ದೇವರ ಮಾತು ಕೇಳುವಾಗ, ಯಾರು ಅಬ್ರಹಾಮನು ದೇವರ ಕರೆಗೆ ಈತನು ಕಿವಿಗೊಡುವಾಗ, ದೇವರ ಮಾತಿಗೆ ಈತನಿಗೆ ದೇವರ ಮಾತಿಗೆ ಈತನು ವಿಧೇಯನಾಗುವಾಗ ಈತನಿಗೆ ನಂಬಿಕೆ ಹೆಚ್ಚಾಗ್ತಾ ಇದೆ. ಅಲ್ಲೆಲೂಯಾ, ಏನು ಹೆಚ್ಚಾಗ್ತಾ ಇದೆ ಹೇಳ್ರಿ? ನಂಬಿಕೆ ಏನಾಗ್ತಾ ಇದೆ? ಹೆಚ್ಚಾಗುವುದನ್ನು ದೇವ್ ಜನರೇ ನಾವು ನೋಡ್ತೇವೆ. 15ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಈಗಾಗಲೇ ನಾವು ನೋಡಿದ್ದೇವೆ. ದೇವರು ಆತನಿಗೆ ದರ್ಶನದಲ್ಲಿ ದೇವರು ಆತನಿಗೆ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಅಲ್ಲೆಲೂಯಾ, ಯೆಹೋವನ ವಾಕ್ಯ ಉಂಟಾಯಿತು. ಹೇಳಿ ಜನಗಳು ಸಹ, ಯೆಹೋವನ ವಾಕ್ಯ ನಮಗೆ, ದೇವರ ವಾಕ್ಯ ಅನ್ನುವಂಥದ್ದು ನಮಗೆ ನಮ್ಮ ಜೀವಿತದಲ್ಲಿ ನಮಗೆ ಅದು ಆಶೀರ್ವಾದಕರವಾಗಿ ನಮ್ಮ ಜೀವಿತದಲ್ಲಿ ನಮ್ಮನ್ನು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಂಬಿಕೆ ವಿಷಯದಲ್ಲಿ ಮೇಲೇರಿಸುವುದಕ್ಕೆ ವಾಕ್ಯ ನಮಗೆ ಸಹಾಯಕವಾಗಿದೆ. ಹಾಲೆಲೂಯಾ. ಹಾಗಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯವನ್ನು ನಾವು ನೋಡುವಾಗ ನಮ್ಮ ಸತ್ಯವೇದವನ್ನು ನಾವು ತಿಳಿದುಕೊಂಡು ಗಲಾತ್ಯದವರಿಗೆ ಬರೆದಂತಹ ಪತ್ರಿಕೆ, ಎಲ್ಲರೂ ಸಹ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಾಕ್ಯದ ಭಾಗದ ಕಡೆಗೆ ನಮ್ಮ ಸತ್ಯವೇದವನ್ನು ದೇವ ಜನರು ನಾವು ತಿಳಿಸಿಟ್ಟುಕೊಂಡು ವಾಕ್ಯವನ್ನು ದಯಮಾಡಿ ನೀವು ಓದಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಗಲಾತ್ಯ 3ನೇ ಅಧ್ಯಾಯ 6ನೇ ವಾಕ್ಯ ಓದ್ರಿ ಯಾರಾದರೂ. ಗಲಾತ್ಯ 3:6ನೇ ವಾಕ್ಯವನ್ನು ನಾವು, ಅಬ್ರಹಾಮನು ದೇವರನ್ನು ನಂಬಿದನು. ಹಲ್ಲೆಲೂಯಾ. ಅಬ್ರಹಾಮನ ಯಾರನ್ನ ನಂಬಿದನು? ದೇವರನ್ನು. ಅಂದರೆ ಆತನ ಯೇಸು ಸ್ವಾಮಿಯನ್ನು ನಂಬುವುದನ್ನು ಇಲ್ಲಿ ನಾವು ನೋಡ್ತೇವೆ. ಮತ್ತೆ ನೋಡ್ರಿ, ಆ ನಂಬಿಕೆ ಯಾರ ಲೆಕ್ಕಕ್ಕೆ? ಅಬ್ರಹಾಮನ ಲೆಕ್ಕಕ್ಕೆ. ಹಲ್ಲೆಲೂಯಾ. ಹೇಳಿ ಇನ್ನೊಂದ್ಸಲ, ಅಬ್ರಹಾಮನ ಲೆಕ್ಕಕ್ಕೆ ಏನೆಂಬುದಾಗಿ? ನೀತಿ ಎಂದು ಎಣಿಸಲ್ಪಟ್ಟಿತು. ಅಲ್ಲೆಲೂಯಾ, ಅಲ್ಲೆಲೂಯಾ. ನೋಡ್ರಿ, ದೇವರ ವಾಕ್ಯದಲ್ಲಿ ಈಗಾಗಲೇ ನಾವು ನೋಡೋ ಪ್ರಕಾರವಾಗಿ ಅಬ್ರಹಾಮನಿಗೆ ನಂಬಿಕೆ ಹೆಚ್ಚಾಗ್ತಾ ಇದೆ. ಅಲ್ಲೆಲೂಯಾ. ಯಾರಿಗೆ ಹೇಳ್ರಿ? ಅಬ್ರಹಾಮನಿಗೆ ಏನಾಗ್ತಾ ಇದೆ? ನಂಬಿಕೆ ಹೆಚ್ಚಾಗುವುದನ್ನು ದೇವ ಜನರೇ ನಾವಿಲ್ಲಿ ನಾವು ನೋಡ್ತಾ ಇದ್ದೇವೆ. ಕಾರಣ ಏನಕ್ಕೆ ಆತನಿಗೆ ನಂಬಿಕೆ ಹೆಚ್ಚಾಗ್ತಾ ಇದೆ? ಆತನು ದರ್ಶನದಲ್ಲಿ ದೇವರ ವಾಕ್ಯವನ್ನು ಪಡೆದುಕೊಂಡ ನಿಮಿತ್ತ. ಅಲ್ಲೆಲೂಯಾ. ಯಾವ ವಾಕ್ಯವನ್ನು? ದೇವರ ವಾಕ್ಯವನ್ನು. ನಮಗೆ ದೇವರ ವಾಕ್ಯ ಬೇಕಾಗಿದೆ. ಅನೇಕ ಸಂದರ್ಭದಲ್ಲಿ ದೇವ ಜನರೇ ನೋಡ್ರಿ, ನಾವು ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಇಲ್ಲ ಅಂದರೆ, ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇಲ್ಲ ಅಂದರೆ, ನಾವು ಸ್ವಲ್ಪ ಕಷ್ಟಕ್ಕೆ ನಾವು ಒಳಪಡಬೇಕಾಗುತ್ತೆ. ಇಲ್ಲಿ
ಮೂರನೇ ಅಧ್ಯಾಯವನ್ನು ನೀವು ಗಲಾತ್ಯದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯವನ್ನು ನೀವೇನಾದರೂ ಸಹ ನೀವು ನೋಡೋದಾದರೆ ಅಲ್ಲಿ ನಂಬಿಕೆ ಕುರಿತಾಗಿ ಮತ್ತು ನೇಮ ನಿಷ್ಠಗಳ ಕುರಿತಾಗಿ ನೀತಿಯ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿರುವುದನ್ನು ದೇವ ಜನರೇ ನಾವೇನಾಗ್ತೀವಿ ಅಂದರೆ ನಾವು ನೋಡ್ತೇವೆ. ಇಲ್ಲಿ ಮುಖ್ಯವಾಗಿ ನೋಡೋದು ಏನಂದರೆ ಮೂರನೇ ವಾಕ್ಯವನ್ನು ನಾವು ಓದೋಣ. ದೇವರಾತ್ಮಾನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿಚಾರಗಳಿಂದ ಬಹಿರಂಗವಾದಂತಹ ಆಚಾರಗಳಿಂದ ಇರಬಹುದು ಬಹಿರಂಗವಾದಂತಹ ಆಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ? ನೀವು ಅಷ್ಟು ಬಾಧೆಗಳನ್ನು ಅನುಭವಿಸಿದ್ದು ವ್ಯರ್ಥವೇ ವ್ಯರ್ಥ ಎಂದು ಹೇಳಬೇಕೇನು? ದೇವರು ತನ್ನ ಆತ್ಮನನ್ನು ನಿಮಗೆ ಹೇರಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತರಿಂದ? ನೀವು ನೇಮ ನಿಷ್ಠೆಗಳನ್ನು ಅನುಸದ್ದರಿಂದಲೋ ಕೇಳಿ ನಂಬಿದ್ದರಿಂದಲೋ? ಹಾಲೆಲೂಯ. ನೋಡಿ, ನೇಮ ನಿಷ್ಠೆಗಳನ್ನು ಅನುಸರಿಸುವುದಕ್ಕೂ ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದಕ್ಕೆ ನೋಡಿ, ನಾವು ಅದಕ್ಕೆ ನಾನು ನಿಮ್ಗೆ ಹೇಳೋದು ವಾಕ್ಯವನ್ನು ಕೇಳಿ. ಈಗ ಅಬ್ರಹಾಮನು ದರ್ಶನದಲ್ಲಿ ಯಾರ ವಾಕ್ಯ ಉಂಟಾಯಿತು? ಆತನಿಗೆ ದೇವರ ವಾಕ್ಯ ಉಂಟಾಯಿತು. ಅಲ್ಲೆಲೂಯ. ಈಗ ನಮಗೆ ಅಟ್ಲೀಸ್ಟು ನಮಗೆ ದರ್ಶನ ಸಿಕ್ಕಿಲ್ಲ ಅಂದರೂ ದೇವ ಜನರೇ ನಾವಿಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು. ದೇವರು ನಮಗೆ ವಾಕ್ಯ ಕೊಟ್ಟಿದ್ದಾರೆ, ಸತ್ಯವೇದ ಕೊಟ್ಟಿದ್ದಾರೆ. ಅದನ್ನು ಕೇಳುವಂಥ ಒಂದು ಹಂಬಲ, ಆಸೆ, ಆಕಾಂಕ್ಷೆ ನಮಗಿದ್ದರೆ ನಮಗೆ ನಂಬಿಕೆ ಹೆಚ್ಚಾಗುತ್ತೆ. ಹಾಲೆಲೂಯ. ಅಬ್ರಹಾಮನು ದೇವರನ್ನು ನಂಬಿದ್ದನು. ಯಾರನ್ನ ನಂಬಿದನು? ದೇವರನ್ನು ನಂಬಿ. ನಾವಿನ್ನೂ ಯೇಸು ಸ್ವಾಮಿಯನ್ನು ಇನ್ನೂ ನಂಬಿದ್ದೇವೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಹೆಚ್ಚಾದಂಥ ನಂಬಿಕೆ ಇನ್ನೂ ಬರಬೇಕಾಗಿದೆ. ಹೇಗೆ ಸಿಗುತ್ತೆ ನೋಡಿ, ಈಗಾಗಲೇ ನಾವು ಓದಿದ ಪ್ರಕಾರವಾಗಿ ನೇಮನಿಷ್ಠೆಗಳನ್ನು ಅನುಸರಿಸೋದ್ರಿಂದ ನಮಗೆ ನಂಬಿಕೆ ಹೆಚ್ಚಾಗುತ್ತಾ ಇಲ್ಲ ಕೇಳುವಾಗ ನಂಬಿಕೆ ಹೆಚ್ಚಾಗುತ್ತಾ? ಹಾಲೆಲೂಯ. ಕೇಳಿ ನಂಬಿದ್ದರಿಂದಲೇ. ಹಾಲೆಲೂಯ. ಹೇಳಿ ಜೊರೆಗಳು ಸಹ ಕೇಳಿ ನಂಬಿದ್ದರಿಂದ. ನಾವು ಕೇಳಬೇಕು. ಕೇಳಬೇಕಂದ್ರೆ ನಾವು ಸಭೆಗೆ ಬರಬೇಕು. ಹಾಲೆಲೂಯ. ಈಗ ಸಭೆಗೆ ಕೆಲವರು ನಾವು ಸ್ವಲ್ಪ ಇಲ್ಲಿ ಲೋಕಲ್ಲಾಗಿ ಸ್ಥಳೀಯವಾಗಿ ನಾವು ಹತ್ತಿರದಲ್ಲಿರೋ ನಾವು ಸಭೆಗೆ ಬರೋಕ್ಕಾಗುತ್ತೆ. ಆದರೆ ದೂರದಲ್ಲಿರೋರಿಗೆ ಸಭೆಗೆ ಬರೋದಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಈಗೇನು ದೇವರು ನಮಗೆ ಮೀಡಿಯಾ ಕೊಟ್ಟಿದ್ದಾರೆ, ಆ ಮೀಡಿಯಾದ ಮುಖಾಂತರವಾಗಿ ನಾವು ದೇವರ ವಾಕ್ಯವನ್ನು ಕೇಳುವಾಗ ದೇವರ ನಾಮ ಮಹಿಮೆ ಹೊಂದುತ್ತೆ. ಹಾಲೆಲೂಯ. ನೋಡ್ರಿ, ಅಬ್ರಹಾಮನು ನೇಮ ನಿಷ್ಠೆಗಳನ್ನು ಏನು ಮಾಡಿದ್ರಿಂದಲ್ಲ, ಅನುಸರಿಸಿದ್ದರಿಂದಲ್ಲ. ಹಾಲೆಲೂಯ. ಕೇಳಿ ನಂಬಿದ್ದರಿಂದಲೋ. ನಂಬಿದ್ದರಿಂದಲೇ ಅಬ್ರಹಾಮನು ದೇವರನ್ನು ಏನಾದನು, ನಂಬಿದನು. ಹಾಲೆಲೂಯ. ಕೇಳ್ದ ಆತನು, ದೇವರ ವಾಕ್ಯವನ್ನು ಕೇಳ್ದ. 12ನೇ ಅಧ್ಯಾಯದಲ್ಲಿ ದೇವರು ಕರೆದರು, ಆತನ ಕೇಳ್ದ ಅದನ್ನು. ಹೌದಾ? 12ನೇ ಅಧ್ಯಾಯದಲ್ಲಿ ದೇವರು ಏನು ಮಾಡಿದ್ರು ಅದನ್ನು? ಯೇಸು ಸ್ವಾಮಿ ಅಬ್ರಹಾಮನನ್ನು ಏನು ಮಾಡಿದ್ರು? ಕರೆದರು. ನೀನು ಬಂಧುವನ್ನು ಬಿಡು, ಬಳಗ ಬಿಡು, ಸ್ವದೇಶ ಬಿಡು, ಸ್ವಂತ ದೇಶವನ್ನು ಏನಾಗು ನೀನು ಬಿಡು, ತಂದೆ ತಾಯಿಯನ್ನು ಏನಾಗು ಬಿಡು, ನಾನು ತೋರಿಸುವಂಥ ದೇಶಕ್ಕೆ ಏನಾಗೋ ನೀನು ಹೊರಟು ಹೋಗು. ಕೇಳೋದು ಮಾತ್ರ ಅಲ್ಲ, ಗಮನಿಸಿ ಕೇಳಿದ್ದೇವೆ ಜನರೇ, ನಾವು ಅದರ ಪ್ರಕಾರವಾಗಿ ನಾವು ನಡೆಯಬೇಕು. ನಾವು ಅದನ್ನು ಯಾಕೋಬನು ಬರೆದಂಥ ಪತ್ರಿಕೆಯಲ್ಲಿ ಭಾಳ ಚೆನ್ನಾಗಿ ಏನಾಗ್ತದೆ ನಾವು ನೋಡ್ತೇವೆ. ನಾವು ಕ್ರಿಯೆಗಳು ಇಲ್ಲದೇ ಇರುವಂತಹ ಒಂದು ನಂಬಿಕೆ ನಮ್ಮಲ್ಲಿ, ಅದೇನಾಗಿರುತ್ತೆ ಓದುವಂಥ ಅವಶ್ಯಕತೆ ಇಲ್ಲ, ಅದು ಸತ್ತಂತಹ ನಂಬಿಕೆಯಾಗಿರುತ್ತೆ. ಯಾವ ನಂಬಿಕೆ ಹೇಳ್ರಿ? ಸತ್ತಂಥ ನಂಬಿಕೆ. ನಾವು ಕೇಳಬೇಕು, ಅದರ ಪ್ರಕಾರವಾಗಿ ನಾವು ನಡೀಲಿಲ್ಲ ಅಂದರೆ ಅದು ಸತ್ತ ನಂಬಿಕೆ. ಆದರೆ ಅಬ್ರಹಾಮನು ಕೇಳಿದನು, ಆತನಿಗೆ ನಾವು ನೋಡ್ತೇವೆ ದೇವ ಜನರ ಗಮನಿಸಿ ಕೇಳ್ರಿ, ಇಬ್ರಿಯರಿಗೆ ಬರೆದಂತಹ ಪತ್ರಿಕೆ ನೀವು ಕೆಲವು ಸಂದರ್ಭದಲ್ಲಿ ಓದುವಾಗ, ಅದೇ ರೋಮಪುರದವರಿಗೆ ಬರೆದಂಥ ಪತ್ರಿಕೆ, ಈ ರೀತಿಯಾಗಿ ನೀವು ಪತ್ರಿಕೆಗಳನ್ನು ಓದುವಾಗ ಅಲ್ಲಿ ಅಬ್ರಹಾಮನ ಕುರಿತಾಗಿ ದೃಷ್ಟಾಂತವಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ತೇವೆ. ಹಾಲೆಲೂಯ. ದೇವ ಜನರ ಏನಕ್ಕೆ ನಿಮಗೆ ಇದನ್ನು ಹೇಳ್ತಾ ಇದ್ದಾರೆ? ನಾವು ವಾಕ್ಯ ಕೇಳುವಾಗ, ಏನು ಹೇಳ್ರಿ, ವಾಕ್ಯ ಕೇಳುವಾಗ ಏನಾಗುತ್ತೆ ನಮಗೆ? ನಂಬಿಕೆ ಹೆಚ್ಚಾಗುತ್ತೆ. ಹಾಲೆಲೂಯ. ನೋಡ್ರಿ, ದೇವರು 12ನೇ ಅಧ್ಯಾಯದಲ್ಲಿ ಮಾತನಾಡಿ ಮತ್ತೆ ದೇವರು ನಿಲ್ಲಿಸ್ಬಿಟ್ರಾ? ಇಲ್ಲ, ತಿರುಗಿ ಮಾತನಾಡ್ತಾ ಇದ್ದಾರೆ. ತಿರುಗಿ ಏನಾಗ್ತಾ ಇದ್ದಾರೆ? ನಾವು ಸಹ ಹಾಗೆ ತಿರುಗಿ ನಾವು ಪ್ರಾರ್ಥನೆ ಮಾಡೋರಾಗಿರಬೇಕು, ತಿರುಗಿ ಸತ್ಯವೇದ ಓದೋರಾಗಿರಬೇಕು, ತಿರುಗಿ ನಾವು ಉಪವಾಸ ಕಾರ್ಯಗಳನ್ನು ಮಾಡೋರಾಗಿರಬೇಕು, ತಿರುಗಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋರಾಗಿರಬೇಕು. ಹಾಲೆಲೂಯ. ಆಗ ಮಾತ್ರವೇ ನಾವು ಪ್ರವೀಣತೆಗೆ ಬರುವುದಕ್ಕೆ ಸಾಧ್ಯ, ದೇವರ ಕಾರ್ಯಗಳನ್ನು ನಾವು ನೋಡುವುದಕ್ಕೆ ಸಾಧ್ಯ. ಒಂದ್ಸಲ ನಾವು ಕೇಳಿಬಿಟ್ಟು ದೇವರು 10 ವರ್ಷದಿಂದ ಮಾತಾಡಿದ್ರಲ್ಲ, ಸಾಕಾ 10 ವರ್ಷದಿಂದ ಮಾತಾಡಿಬಿಟ್ರೆ ಈಗ ಮಾತಾಡೋದು ಬೇಡವಾ? ಅಲ್ಲೆಲೂಯ. ನೀ 10 ವರ್ಷದಿಂದ ಬೈಬಲ್ ಓದಿ ಮುಗಿಸ್ಬಿಟ್ಟಿದ್ರೆ ಈಗ ಓದೋದೇ ಬೇಡವಾ ನೀವು?
ಹತ್ತು ವರ್ಷದಿಂದ ನೀವು ಚೆನ್ನಾಗಿ ತಿಂದುಬಿಟ್ಟಿದ್ರೆ ಈಗ ತಿಂತಾನೇ ಇಲ್ವಾ ನೀವು? ಅಲ್ಲೆಲ್ಲೂಯ್ಯ ನೋಡ್ರಿ, ಇದೇ ಜನರೇ ಶರೀರಕ್ಕೆ ನಮಗೆ ಶರೀರ ಯಾವ ರೀತಿಯಲ್ಲಿ ನಾವು ಕಾಪಾಡಿಕೊಳ್ತೇವೆ ಅದೇ ರೀತಿಗೆ, ಅದೇ ರೀತಿಯಾಗಿ ಒಳಗಿರುವಂಥ ಮನುಷ್ಯನನ್ನು ಸಹ ಏನು ಮಾಡಬೇಕಾಗಿದೆ, ನಾವು ಕಾಪಾಡಬೇಕಾಗಿದೆ. ಅಲ್ಲೆಲ್ಲೂಯ್ಯ ನಾವು ಕಲಿಯುವಾಗ ಕೇಳುವಾಗ ದೇವ ಜನರೇ ನಂಬಿಕೆ ಹೆಚ್ಚಾಗುತ್ತೆ. ಏನು ಹೆಚ್ಚಾಗುತ್ತೆ? ನಂಬಿಕೆ. ನಾನು ನಿಮಗೇನು ಕೇಳ್ತಾ ಇದ್ದರೆ, ಅಬ್ರಹಾಮನು ದೇವರನ್ನೇನಾದನು ನಂಬಿದನು. ನಾವು ಸಹ ಅಬ್ರಹಾಮನ ಹಾಗೆ ದೇವರಲ್ಲಿ ನಂಬಿಕೆ ಇಡಬೇಕು. ಯಾರಲ್ಲಿ ನಂಬಿಕೆ ಇಡಬೇಕು? ಯೇಸು ಸ್ವಾಮಿಯಲ್ಲಿ ಏನಾಗಬೇಕು ದೇವ ಜನರೇ? ನಂಬಿಕೆಯನ್ನು ಇಡಬೇಕು. ಆ ವಿಷಯ ಮತ್ತೆ ತಿರುಗಿ ನಾನು ಮಾತನಾಡ್ತೇನೆ. ಆರನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಬ್ರಹಾಮನು ದೇವರನ್ನು ಏನಾದನು ನಂಬಿದನು, ಅವನ ಆ ನಂಬಿಕೆ ಅಥವಾ ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಬರೆದದೆಯಲ್ಲ. ಹಾಲೆಲೂಯ. ಆದ್ದರಿಂದ ನಾವೇನಾಗ್ತೀವಿ ಗೊತ್ತಾ? ನಾವು ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ಹಾಲೆಲೂಯ. ನೋಡ್ರಿ, ಸಿಂಹದ ಮರಿ ಹೇಗಿರಬೇಕು? ಸಿಂಹತ್ತರನೇ ಇರಬೇಕು. ನಾವು ಅಬ್ರಹಾಮನ ಮಕ್ಕಳು, ಅವರ ಸಂತತಿ, ನಾವು ಯಾವ ನಂಬಿಕೆಯ ವಿಷಯದಲ್ಲಿ ಹೇಗಿರ್ಬೇಕು ಹೇಳ್ರಿ? ಅವ್ರ ಥರನೇ ಇರಬೇಕು. ಹಾಲೆಲೂಯ. ಅನೇಕ ಸಂದರ್ಭದಲ್ಲಿ ದೇವ ಜನರಿಗೆ ಗಮನಿಸಿಕ್ಕೆ ಹೇಳ್ರಿ, ನೀವೇ ಅರ್ಥ ಮಾಡ್ಕೊಳ್ಳಿ. ಸಿಂಹದ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಸಿಂಹ ಅಥವಾ ಮರಿ ಅದು ಅದರ ರೀತಿಯಲ್ಲಿ ವರ್ತಿಸದೆ ಬೇರೆ ಪ್ರಾಣಿ ರೀತಿಯಲ್ಲಿ ವರ್ತಿಸಿದ್ರೆ ಏನಾಗುತ್ತೆ? ಅದನ್ನು ಯಾರಾದರೂ ಸಿಂಹ ಅಂತಾರ ಅಥವಾ ಸಿಂಹದ ಮರಿ ಅಂತಾರ? ದೇವ ಜನರು ಗಮನಿಸಿ ಕೇಳ್ರಿ, ನಾವು ದೇವರ ಮಕ್ಕಳು. ಹಾಲೆಲೂಯ. ನಾವು ರಕ್ತ ಸಂಬಂಧದಿಂದ ಬಂದಿಲ್ಲ. ಗಮನಿಸಿ ಕೇಳ್ರಿ, ಯೇಸು ಸ್ವಾಮಿ ರಕ್ತ ಕೊಟ್ಟಿದ್ದಾರೆ ನಮಗಾಗಿ. ನಾವು ಪುರುಷ ಸಂಕಲ್ಪದಿಂದ ನಾವು ಹುಟ್ಟಿರ್ಬೋದು, ಆದರೆ ಯೇಸು ಸ್ವಾಮಿ ನಮಗಾಗಿ ರಕ್ತ ಕೊಟ್ಟು ನಮ್ಮನ್ನು ಏನಾಗಿದ್ದಾರೆ ಹೇಳ್ರಿ? ಕೊಂಡುಕೊಂಡಿದ್ದಾರೆ. ಹಾಲೆಲೂಯ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ನೋಡ್ರಿ, ನಂಬಿಕೆ ಇಟ್ಟ ತಕ್ಷಣ ನಾವು ದೇವರ ಮಕ್ಕಳಾಗ್ತೇವೆ. ದೇವರ ಮಕ್ಕಳು ಅನ್ನುವಂತಹ ಒಂದು ಆಶೀರ್ವಾದ, ದೇವರ ಮಕ್ಕಳು ಅನ್ನುವಂತಹ ಒಂದು ಪದ, ಆ ದೇವರ ಮಕ್ಕಳು ಅನ್ನುವಂಥ ಒಂದು ಭಾಗ್ಯ, ದೇವ ಜನರ ಗಮನಿಸಿ ಕೇಳ್ರಿ, ನಮ್ಮನ್ನು ಕೆಳಗಿನ ಸ್ಥಾನಕ್ಕಲ್ಲ ನಮ್ಮನ್ನು ಮೇಲಿನ ಸ್ಥಾನಕ್ಕೆ ನಡೆಸುತ್ತೆ. ಹಾಲೆಲೂಯ. ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರು ನಮ್ಮನ್ನು ಬಾಲವನ್ನಾಗಿ ಅಲ್ಲ, ದೇವರು ನಮ್ಮನ್ನು ತಲೆಯನ್ನಾಗಿ ಇಡಲು ಆತನು ಶಕ್ತನಾಗಿದ್ದಾನೆ. ನಾವು ನಂಬಬೇಕು. ನಾವೇನಾಗಬೇಕು ದೇವ ಜನರೇ? ನಾವು ನಂಬಬೇಕು. ನೋಡಿ, ಇಲ್ಲಿ ನಾವು ನಾವು ನೋಡುವಂಥದ್ದು ದೇವ ಜನರೇ, ಎಲ್ಲರೂ ಸಹ ನಮ್ಮ ಸತ್ಯವೇದವನ್ನು ತಿರುಗಿ ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆಯನ್ನು ನಾವು ಓದೋಣ. ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ 4ನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವೇದವನ್ನು ದೇವ ಜನರೇ ನಾವು ತಿಳಿಸಿಟ್ಟುಕೊಳ್ಳೋಣ. ಇಲ್ಲಿ ಅಬ್ರಹಾಮನು ನಂಬುತ್ತಾ ಇದ್ದಾನೆ. ಹಾಲೆಲೂಯ. ಯಾರು ನಂಬುತ್ತಾ ಇದ್ದಾರೆ ಹೇಳ್ರಿ? ಅಬ್ರಹಾಮನು ನಂಬುತ್ತಾ ಇದ್ದಾನೆ. ಅಬ್ರಹಾಮನ ನಂಬಿಕೆ ಬಹಳ ಶ್ರೇಷ್ಠವಾದಂಥ ಒಂದು ನಂಬಿಕೆ. ನಮಗೆ ಅಬ್ರಹಾಮನ ರೀತಿಯಲ್ಲಿ ವಯಸ್ಸಾಗಿಲ್ಲ, ಆಗುತ್ತೆ ಒಂದು ದಿನ. ಹಾಲೆಲೂಯ. ಆಗಲ್ವಾ? ಯಾರು ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಕೂತಿದ್ದೀರಾ? ಆಗುತ್ತೆ ಪ್ರತಿಯೊಬ್ಬರಿಗೆ. ಏನು ಹೇಳ್ರಿ? ಆಗುತ್ತೆ. ಆದರೆ ನೋಡ್ರಿ, ಈಗಿರುವಂತಹ ನಂಬಿಕೆಗೂ ವಯಸ್ಸಾದ ಮೇಲೆ ಬರುವಂಥ ನಂಬಿಕೆಗೂ ಬಹಳ ವ್ಯತ್ಯಾಸ ಇದೆ. ಹಾಲೆಲೂಯ. ಸ್ವಲ್ಪ ಜೋರಾಗಿ ಹೇಳ್ರಿ, ಹಾಲೆಲೂಯ. ನೋಡಿ, ಏಯ್, ಕೆಲವು ಸಂದರ್ಭದಲ್ಲಿ ನೀವು 25 ಅಥವಾ 27 ವರ್ಷದಲ್ಲಿ ಮಾಡೋ ಲೈಫ್ ಇನ್ಶೂರೆನ್ಸ್ಗೂ 60 ವಯಸ್ಸು ಆದಮೇಲೆ ಮಾಡೋ ಲೈಫ್ ಇನ್ಶೂರೆನ್ಸ್ಗೂ ಭಾಳ ವ್ಯತ್ಯಾಸ ಇದೆ. ಅರ್ಥ ಆಗ್ತಾ ಇದೆಯಾ? ಎಷ್ಟು ವಯಸ್ಸು ಆದಮೇಲೆ? 60 ಆದಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಇನ್ನು ಬದುಕೋದು ಎಷ್ಟು ವರ್ಷ? ನಾನು ಜಾಸ್ತಿ ಅಂದರೆ 70, ಇನ್ನೂ ಜಾಸ್ತಿ ಅಂದ್ರೆ ಹೇಳ್ರಿ 80. ಹಾಲೆಲೂಯ. ನೋಡ್ರಿ, ಇಲ್ಲಿ ನಾವು ನಂಬ್ತಾ ಇದ್ದೇವೆ ಲೈಫ್ ಜೀವ ಯಾರು? ಯೇಸು ಸ್ವಾಮಿ, ನಿತ್ಯ ಜೀವ. ಹಾಲೆಲೂಯ. ಏನು ಹೇಳಿದ್ದೇವೆ ಜನರೇ? ನಿತ್ಯ ಜೀವ. ಇನ್ನೊಂದ್ಸಲ ಜೊತೆಗೆಣ, ನಿತ್ಯ ಜೀವ. ಯಾರು ನಮಗೆ ನಿತ್ಯ ಜೀವ ಕೊಡೋದು? ನಮಗೆ ಅವರೇ ಇನ್ಶೂರೆನ್ಸು, ಅವರೇ ಅಶ್ಯೂರೆನ್ಸು. ಯಾರು? ಯೇಸು ಸ್ವಾಮಿ. ದೇವ್ ಜನರೇ, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಕಳೆದು ಹೋಗಿದೆ. ಹಾಲೆಲೂಯ. ಗರ್ಭಕಾಲ ಏನಾಗಿದೆ ಹೇಳ್ರಿ? ಕಳೆದು ಹೋಗಿದೆ. ದೇವ್ ಜನರೇ, ಇಲ್ಲಿ ನಾವು ನಂಬಬೇಕಾಗಿದೆ. ನೋಡ್ರಿ, ಅಸಾಧ್ಯ ಮನುಷ್ಯನಿಗೆ, ಸಾಧ್ಯ ದೇವರಿಗೆ. ನಾವು ನಂಬುತ್ತೇವೆ ಇದು ಹಾಗಲ್ಲ, ಇದು ಹಾಗಲ್ಲ. ಕೆಲವರು ನಂಬೇ ಬಿಡ್ತಾರೆ, ಇದು ಹಾಗಲ್ಲ, ಆಗಲ್ಲ, ಆಗಲ್ಲ. ದೇವ್ರು ಹೇಳ್ತಾರೆ ಆಗುತ್ತೆ. ಅದೇ ನಂಬಿಕೆ. ನಾನು ನಿಮ್ಗೆ ಹೇಳ್ತಾ ಇರ್ತೇನೆ, ನಂಬಿಕೆ ಅನ್ನೋ ವಿಷಯದಲ್ಲಿ ದೇವ್ ಜನರೇ, ನೋಡಿ ನಂಬುವಂಥದ್ದಲ್ಲ, ನೋಡದೆ ನಂಬುವನೇನು ಹೇಳ್ರಿ? ಧನ್ಯನು. ಹಾಲೆಲೂಯ. ನಾ ಅನೇಕ ಸಂದರ್ಭದಲ್ಲಿ, ಸಾಕ್ಷಿ ಏನಪ್ಪ ಸಾಕ್ಷಿ, ನೋಡಿದ್ದೀಯಾ ನೀನು? ಸಾಕ್ಷಿ ಹೆಂಗೆ ಕೇಳ್ತಾರೆ, ನೋಡಿದ್ದೀಯಾ? ಹೌದು ಸ್ವಾಮಿ, ನಾನು ಕಣ್ಣಾರೆ ನೋಡಿದ್ದೀನಿ.
ಕಿವಿ ಯಾರು ಏನಾಗಿದ್ದೇನೆ ಕೇಳಿದೆ, ಅದೊಂದು ಸಾಕ್ಷಿ. ನೀವು ನೋಡಿಲ್ಲ ಅಂದರೆ ಯಾರು ಸಾಕ್ಷಿ ತಗೊಳ್ತಾರೆ ಹೇಳಿ? ಯಾವ ವಕೀಲರು ತಗೊಳ್ತಾರೆ, ಯಾವ ನ್ಯಾಯಾಧಿಪತಿ ತಗೊಳ್ತಾರೆ? ನೀವು ನೋಡಿಲ್ಲ ಅಂದರೆ ಅವ್ರು ಹೇಳ್ತಾರೆ, ನೀನು ನೋಡಿಲ್ಲ ಅಲ್ವಾ, ನಿನ್ನ ಸಾಕ್ಷಿ ಏನಾಗಲ್ಲ, ಅದು ಸಾಕ್ಷೀಕರಿಸೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ದೇವರು ವಾಕ್ಯದ ನೋಡ್ತೇವೆ, ನೋಡಿಲ್ಲ ನಾವು ಯಾರು ಯೇಸು ಸ್ವಾಮಿಯನ್ನು. ನೀವು ಯಾರಾದರೂ ನೋಡಿದ್ದೀರಾ? ಅಲ್ಲೆಲ್ಲೂಯ. ನೋಡಿ ನಂಬುವವನಿಗಿಂತಲೂ ನೋಡದೆ ಏನು ಹೇಳ್ರಿ, ನಂಬುವನು ಧನ್ಯನು. ಹಾಲೆಲ್ಲೂಯ. ಅನೇಕರದ್ದು ಅನೇಕ ವಿಧವಾದಂಥ ನಂಬಿಕೆ ಇರುತ್ತೆ. ದೇವ್ ಜನರ ಗಮನಿಸಿ ಕೇಳ್ರಿ, ನಾವು ಅವರವರ ನಂಬಿಕೆಗೂ ನಮ್ಮ ನಂಬಿಕೆಗೂ ಬೇರೆಯವರ ನಂಬಿಕೆಗೂ ಬಹಳ ಏನಿರುತ್ತೆ ಹೇಳ್ರಿ, ವ್ಯತ್ಯಾಸಗಳು ಇರುತ್ತೆ. ಅವರು ಏನನ್ನ ನಂಬುತ್ತಾರೆ ಅದನ್ನು ಮಾಡ್ತಾರೆ. ನಾವು ದೇವ್ರನ್ನ ನಂಬುತ್ತೇವೆ, ನಾವು ದೇವ್ರ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ನಾವು ದೇವ್ರನ್ನ ನಂಬುತ್ತೇವೆ, ನಾವು ದೇವ್ರ ಕಾರ್ಯಗಳನ್ನು ನಾವು ದೇವರಿಂದ ಹೊಂದ್ಕೊಳ್ಬೇಕಾಗಿದೆ. ಹಾಲೆಲೂಯ. ಯಾರಿಂದ ಹೇಳ್ರಿ? ದೇವರಿಂದ. ದೇವ್ರ ಜನರ ನಾವು ಹೊಂದ್ಕೊಳ್ಬೇಕು. ಈತ ನೋಡ್ರಿ, ದೇವ್ರ ವಾಕ್ಯವನ್ನು ಕೇಳ್ದ, 12ನೇ ಅಧ್ಯಾಯದಲ್ಲಿ ಕೇಳ್ದ. ಹಾಗೆ ನೀವು ಬರ್ತಾ 12, 13, 14, 15ನೇ ಅಧ್ಯಾಯದಲ್ಲೂ ಸಹ ದೇವರು ತಿರುಗಿ ದರ್ಶನ ಮುಖಾಂತರವಾಗಿ ವಾಕ್ಯವನ್ನು ಏನಾಗ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ನೋಡ್ರಿ, ನೋಡುವಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ಅಬ್ರಹಾಮನಿಗೆ ಎಷ್ಟು ವರ್ಷ? 100 ವರ್ಷ. ಸಾರಳಿಗೆ ಗರ್ಭಕಾಲ ಏನಾಗಿದೆ? ಕಳೆದು ಹೋಯಿತೆಂದು ಈತನು ಯೋಚಿಸಿದ್ದಾಗ್ಯೂ ಅವನ ನಂಬಿಕೆ ಕುಂದಲಿಲ್ಲ. ಇದನ್ನೇ ನೋಡ್ರಿ ಆತ್ಮಿಕ ಜೀವಿತದಲ್ಲಿರುವಂತಹ ಶ್ರೇಷ್ಠವಾದ ನಂಬಿಕೆ ಅನ್ನೋದು. ನಮ್ಮ ಲೈಫಲ್ಲಿ ಏನೂ ಆಗಿಲ್ಲ ಅಂದರೂ, ಏನೂ ನಡೆದಿಲ್ಲ ಅಂದರೂ, ಏನೂ ಸಿಕ್ಕಿಲ್ಲ ಅಂದರೂ, ಏನೂ ದೊರಕಿಲ್ಲ ಅಂದರೂ, ಏನೂ ಆಗ್ತಾ ಇಲ್ಲ ಅಂದರೂ, ನಾವು ದೇವ್ರನ್ನ ನಂಬಬೇಕು. ನಾವು ನಂಬಬೇಕು. ಏನಕ್ಕೆ? ಇವತ್ತು ಸಿಕ್ಕಿಲ್ಲ, ಈ ವರ್ಷ ಸಿಕ್ಕಿಲ್ಲ, ಹೌದಲ್ವಾ? ಈ ವರ್ಷ ಇನ್ನೇನು ಕಳೆದು ಹೋಗ್ತಾ ಇದೆ. ಈ ವರ್ಷದಲ್ಲಿ ಆಗ್ತಾ ಇರುವಂಥ ಎಲ್ಲ ನಾವು ನೋಡುವಾಗ ಅನಾಹುತಗಳು, ಅಪಘಾತಗಳು, ಜನರು 2020 ಬೇರೆ ವರ್ಷಗಳಲ್ಲಿ ಕಾರಣ ಇಲ್ಲ ಅಂಥದ್ದನ್ನೆಲ್ಲ ಈ ವರ್ಷ 2020 ನಾವೆಲ್ಲ ಸಹ ಏನಾಗ್ತಾ ಇದ್ದೀವಿ ದೇವ್ ಜನರೇ, ನಾವು ನೋಡ್ತಾ ಇದ್ದೀವಿ. ಆದರೂ ಇಂಥ ಘಟನೆಗಳೆಲ್ಲ ನಮ್ಮ ಜೀವಿತದಲ್ಲಿ ಸಂಭವಿಸುವಾಗಲೂ ನಾವು ನಂಬಬೇಕಾಗಿದೆ. ನಮ್ಮ ಜೀವಿತದಲ್ಲಿ ದೇವ್ ಜನರೇ ನಾವೇನಾಗಬೇಕಾದ ಹೇಳಿ, ನಾವು ನಂಬಬೇಕಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಹೆಚ್ಚು ಕಡಿಮೆ 100 ವರ್ಷ ಆಯಿತು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆತನ ಮೃತಪ್ರಾಯ ಒಂದು ಪರಿಸ್ಥಿತಿ ಬಂದಿದ್ದೇನೆ, ಸಾರಳಿಗೆ ಗರ್ಭಕಾಲ ಕಳೆದೋಗಿದೆ. ಆದರೂ ಯೋಚಿಸಿದ್ದಾಗ್ಯೂ ಅವನ ನಂಬಿಕೆ ಏನಾಗಲಿಲ್ಲ, ಕುಂದಲಿಲ್ಲ. ಕಾರಣ ಏನು ಗೊತ್ತಾ? ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ಹೇಳಿ ಹೇಳಿ, ಚಂಚಲ ಚಿತ್ತನಾಗಲಿಲ್ಲ. ಇನ್ನೊಂದ್ಸಲ ಜೋರಾಗಿ ಹೇಳ್ರಿ. ಈಗ ನಾವು ಪ್ರೇಯರ್ ಮಾಡ್ತೀವಿ ಮಾಡ್ತೀವಿ ಮಾಡ್ತೀವಿ, ಪ್ರಾರ್ಥನೆ ಮಾಡಿ 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 ಮಾಡಿ, ಸಿಕ್ಕಲಿಲ್ಲ ಅಂದರೆ ಚಂಚಲತೆ. ಇದೇನಪ್ಪ ಇದು, ಚರ್ಚಿಗೆ ಹೋದರೂ ಏನೂ ಆಗಲಿಲ್ವಲ್ಲ. ಎಲ್ಲೋದು ಚರ್ಚಿಗೆ ಹೋದರೂ ಸಹ ಏನು ಹೇಳ್ರಿ, ಏನೂ ಆಗಲಿಲ್ಲ. ದೇ ಜನರ ಗಮನಿಸಿ ಕೇಳ್ರಿ, ನನ್ನ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ಚರ್ಚ್ ಅದ್ಭುತ ಮಾಡಲ್ಲ. ಚರ್ಚ್ ಅಂದರೆ ನಾವೇ. ಚರ್ಚ್ ಅಂದರೆ ಏನು ಹೇಳ್ರಿ, ನಾವೇ. ನಾವು ಕೂಡಿ ಬರುವಾಗ ನಾವು ಸಭೆ ಎಂಬುದಾಗೇನಾಗ್ತೀವಿ, ನಾವು ಕರೀತೇವೆ. ಎಲ್ಲಿ 2 ಅಥವಾ 3 ಜನ ಕೂಡಿ ಬರುತ್ತಾರೋ ಅದನ್ನು ನಾವು ನಂಬಬೇಕು. ಅಲ್ಲಿ ಯಾರಿರ್ತಾರೆ? ಯೇಸು ಸ್ವಾಮಿ ಇರ್ತಾರೆ. ಎಲ್ಲಿ 2 ಅಥವಾ 3 ಕೂಡಿರ್ತಾರೋ ಅವರ ಮಧ್ಯದಲ್ಲಿ ನಾನು ಇರುವೆನು. ಇದನ್ನು ನಾವು ಯಾವತ್ತೂ ಮರೆಯಬಾರದು. ಅನೇಕರು ಏನು ನಂಬುತ್ತಾರೆ, ಚರ್ಚಿಗೆ ಹೋದರೆ ಯಾರಿರ್ತಾರೆ? ಪಾಸ್ಟ್ ಇರ್ತಾರೆ. ಅವ್ರು ಇರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಹಲ್ಲೆಲೂಯ. ಆದರೆ ಯಾರಿರ್ತಾರೆ ಅಂತ ನಾವು ಬರಬೇಕು. ಇದು ನೋಡ್ರಿ ನಂಬಿಕೆ. ಇದು ನೋಡಿ ಏನು ಹೇಳ್ರಿ, ನಂಬಿಕೆ. ಈಗ ನೀವು ಒಂದೊಂದ್ಸಲ ನೀವು ಬರ್ತೀರಾ, ಪಾಸ್ಟ್ ಇರಲ್ಲ, ಈಗ ಏನು ಮಾಡಬೇಕು? ಪಾಸ್ಟ್ ಇರಲ್ಲ ಅಂತ ವಾಪಸ್ ಹೋಗ್ಬೇಕಾ? ಇದು ಅಪನಂಬಿಕೆ. ಇಲ್ಲಲ್ವಲ್ಲ ಅಂದ್ಬಿಟ್ಟು. ನಿಮ್ಮ ನಂಬಿಕೆ ಏನು? ಪಾಸ್ಟ್ ಇಲ್ಲ ಅಂದರೂ ಪರವಾಗಿಲ್ಲ, ನಾನು ಚರ್ಚೆ ಬಂದಿದ್ದೇನೆ, ನಾನು ಪ್ರಾರ್ಥನೆ ಮಾಡಿದ್ರು ದೇವರು ಅದನ್ನು ಕೇಳ್ತಾರೆ, ಅದು ನಂಬಿಕೆ. ಅಲ್ಲೆಲ್ಲೂಯ. ಅದೇನು ಹೇಳಿದ್ದೇವೆ ಜನರೇ, ನಂಬಿಕೆ. ಈಗ ನಾನು ಪ್ರಾರ್ಥನೆ ಆಲಯಕ್ಕೆ ಬಂದಿದ್ದೀನಲ್ಲ, ಒಂದಿಬ್ಬರು ನಾವು ಬಂದಿದ್ದೀವಲ್ಲ, ನಾವೇ ಸೇರಿ ಪ್ರಾರ್ಥನೆ ಮಾಡೋಣ, ನಾವೇ ಕೂಡ್ಕೊಂಡು ಏನು ಮಾಡೋಣ, ನಾವು ಪ್ರಾರ್ಥನೆ. ದೇವ್ರ ಕೆಲಸ ಮಾಡಲ್ವಾ? ಎಷ್ಟು ಜನ ನಂಬ್ತಾ ಇದ್ದಾರೆ ಇದನ್ನು? ದೇವರು ಖಂಡಿತವಲ್ಲೂ ಸಹ ಪ್ರಾರ್ಥನೆ ಕೇಳ್ತಾರೆ. ನಮ್ಮ ದೇವ್ರು ಇರೋದೇ ಪ್ರಾರ್ಥನೆ ಏನು ಮಾಡೋದಕ್ಕೆ, ಕೇಳೋದಕ್ಕೆ. ಅದಕ್ಕೆ ಮತ್ತಾಯ 7:7 ನಮಗೆಲ್ರಿಗೂ ಚೆನ್ನಾಗಿ ಗೊತ್ತಿ ವಾಕ್ಯ, ಬೇಡಿಕೊಂಡ್ರೆ ನಿಮಗೆ ದೊರೆಯುವುದು, ಹುಡುಕಿ ನಿಮಗೆ ಸಿಕ್ಕುವುದು, ತಟ್ಟಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು, ಒಂದುವನು ಹುಡುಕುವ ಪ್ರತಿಯೊಬ್ಬನಿಗೆ ಸಿಕ್ಕುವುದು, ತಟ್ಟುವ ಪ್ರತಿಯೊಬ್ಬನಿಗೆ ಏನಾಗುವುದು, ತೆರೆಯಲ್ಪಡುವುದು. ಹಾಲೆಲೂಯ. ಬೇಡಿಕೊಳ್ಳಿರಿ, ಬೇಡಿಕೊಳ್ಳಿರಿ. ಹೇಗೆ ಬೇಡಿಕೊಳ್ಳಿರಿ? ಎಡಬಿಡದೆ. ಹೇಗೆ ಪ್ರಾರ್ಥನೆ ಮಾಡಿರಿ? ಬೇಸರಗೊಳ್ಳದೆ.
ಹಲಲೂಯ. ನೋಡಿ, ಇದೆಲ್ಲ ಆಶೀರ್ವಾದ ಇದೆ ನಮಗೆ, ಇದೆಯಾ ಇಲ್ವ ಹೇಳ್ರಿ? ಇದೆಲ್ಲ ಆಶೀರ್ವಾದ ಇದೆ ದೇವಜನ್ರೆ. ಆದಾಗ್ಯೂ ಸಹ ಅನೇಕ ಸಂದರ್ಭದಲ್ಲಿ ನಮಗೊಂದು ಚಂಚಲತೆ ಬರುತ್ತೆ. ಏನಿದು, ಕಷ್ಟ ಬಂದಾಗ, ನಷ್ಟ ಬಂದಾಗ, ಕೈಯಲ್ಲಿ ಏನು ಇಲ್ಲದೆ ಇದ್ದಾಗ, ಇದ್ದಾಗ ನಂಬೋದಕ್ಕೂ ಇಲ್ಲದೇ ಇದ್ದಾಗ ನಂಬೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಹಲೆಲೂಯ, ಸ್ವಲ್ಪ ಜೋರಾಗಿ ಹೇಳ್ರಿ, ಹಲೆಲೂಯ. ಏನು ಹೇಳ್ರಿ, ಇದ್ದಾಗ ನಂಬುವುದಕ್ಕೂ ಇಲ್ಲದೇ ಇದ್ದಾಗ ಏನು ಮಾಡೋದಕ್ಕೂ ನಂಬೋದಕ್ಕೂ ಏನಿದೆ, ಬಹಳ ವ್ಯತ್ಯಾಸ ಇದೆ. ಹಲೆಲೂಯ. ಹಾಡು ಬೇರೆ ಹೇಳ್ತಾರೆ, ಇದ್ದಾಗ ಎಲ್ಲ, ಇಲ್ಲದಾಗ ಯಾರೂ ಇಲ್ಲ. ಕೇಳಿದ್ದೀರಾ ಹಾಡಿದು? ಇದ್ದಾಗ ಏನು ಹೇಳ್ರಿ, ಎಲ್ಲ, ಆ ನೆಂಟ, ಈ ನೆಂಟ, ಆ ಬಂಟ, ಎಲ್ಲ ಬಂದಿದ್ದು ಬಂದಿದ್ದೆ, ಹಬ್ಬ ಮಾಡಿದ್ದು ಮಾಡಿದ್ದೆ, ಇವ್ರು ಕಡ್ದಿದ್ದು ಕಡ್ದಿದ್ದೆ, ಅವ್ರು ಬಡ್ದಿದ್ದು ಬಡ್ದಿದ್ದೆ. ಇಲ್ಲದೇ ಇದ್ದಾಗ ಆದರೆ ಒಂದು ನಂಬಬೇಕು ದೇವ್ ಜನರೇ, ಏನನ್ನ ನಂಬಬೇಕು ಆದರೆ ನಮ್ಮ ಕೈಯಲ್ಲಿ ಬರಿದಾಗಿದ್ದರು ದೇವರು ಅದನ್ನು ತಿರುಗಿ ತುಂಬಿಸಲು ಶಕ್ತನಾಗಿದ್ದಾನೆ. ನಮ್ಮ ನಂಬಿಕೆ ಏನು ಹೇಳಿದ್ದೇವೆ ಜನರೇ, ನಮ್ಮ ನಂಬಿಕೆ. ನಾವು ಚಂಚಲತೆಗೆ ಒಳಪಡಬಾರದು, ಏನಾಗಬಾರ್ದು ನಾವು ಚಂಚಲತೆಗೆ ದೇವ್ ಜನರೇ ಏನಾಗಬಾರ್ದು ನಾವು ಒಳಪಡಬಾರ್ದು. ಅದನ್ನೇ ಹೇಳ್ತೀನಲ್ಲ, ಅನುಮಾನಕ್ಕೆ ಏನಾಗಬಾರ್ದು ಒಳಪಡಬಾರ್ದು. ನಡೆಯುತ್ತೋ ನಡೆಯಲ್ವೋ, ಆಗುತ್ತೋ ಆಗಲ್ವೋ, ಈ ಒಂದು ಚಂಚಲತೆಗೆ ನಾವು ಒಳಪಟ್ರೆ ನೀನೇ ನಾವು ಹೇಳ್ಬಿಟ್ಟು ಆಗಲ್ವೋ ಆಗಲ್ಲ, ಆಗಲ್ಲ ಆಗಲ್ಲ, ನಡೆಯಲ್ಲ ನಡೆಯಲ್ಲ. ದೇವ್ರು ಹೇಳ್ತಾರೆ ಮನುಷ್ಯನಿಗೆ ಅಸಾಧ್ಯ, ದೇವರಿಗೆಲ್ಲವೂ ಸಹ ಸಾಧ್ಯ. ಹಲ್ಲೆಲೂಯ. ನೋಡ್ತಾ ಇದ್ದೇವೆ ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ. ಅವನು ಯಾರು? ಅವನು ಅಬ್ರಹಾಂ. ಹಲ್ಲೆಲೂಯ. ಅವನು ಅಪನಂಬಿಕೆಯಿಂದ ಏನಾಗಲಿಲ್ಲ, ಚಂಚಲ ಚಿತ್ತನಾಗಲಿಲ್ಲ. ಆದರೆ ಸಾರಳು ಏನಾದಳು? ಚಂಚಲ ಚಿತ್ತಳಾದಳು. ಹಲ್ಲೆಲೂಯ. ಸಾರಳು ಏನಾದ್ಲು ಹೇಳ್ರಿ ನೋಡ್ರಿ, ಇಲ್ಲಿ ಸಮಸ್ಯೆ ಹೆಂಗೆ ಪ್ರಾರಂಭ ಆಗುತ್ತೆ ಎಂಬುದಾಗಿ ನಾವು ನೋಡುವಾಗ, ಸಾರಳು ಏನು ಮಾಡ್ತಾಳೆ, ಆಕೆ ದೇವ್ರು ನನಗೇನು ಕೊಟ್ಟಿಲ್ಲ, ಮಕ್ಕಳು ಕೊಟ್ಟಿಲ್ಲ ಸ್ವಾಮಿ, ಮಕ್ಕಳು ಕೊಟ್ಟಿಲ್ಲ. ಅದಕ್ಕೆ ಅಬ್ರಹಾಮ್, ಯಜಮಾನ್ರೆ ನಾ ಐಗುಪ್ತ ದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರ ಜೊತೆಲಿ ಬಂದರು, ದಾಸಿ ಆಗಿರುವಂತಹ ಹಾಗಾರ್, ಹಾಗಾರ್ ಜೊತೆ ಬಂದ್ಲು. ನನ್ನ ಮನೆಯಲ್ಲಿ ಭಾಳ ನಂಬಿಕೆಸ್ತಳು ಈಕೆ, ಅದಕ್ಕೆ ಈಕೆನೇ ಮದುವೆ ಮಾಡ್ಕೊಂಬಿಡು. ಯಾರನ್ನ? ಹಾಗಾಳ ಮದುವೆ ಮಾಡ್ಕೊ. ಒಂದು ವೇಳೆ ದೇವರು ಈಕೆ ಗರ್ಭವನ್ನಾದರೂ ತೆರಿಬೋದು, ನನಗೆ ಆಶೀರ್ವಾದ ಉಂಟಾಗ್ಬೋದು. ಈಗ ನೋಡ್ರಿ, ಮೊದಲೆಲ್ಲ ಹಾಗಾರಳು ಯಜಮಾನಿ 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 ಅಂತ ಕರೀತಾ ಇದ್ದಂಥ ಯಜಮಾನಿ, ಏನೇ ಕೆಲಸ ಹೇಳಿದ್ರು ಮಾಡ್ತಾ ಇದ್ದಂತಹ ಈ ಒಂದು ದಾಸಿ, ಯಾವಾಗ ಅಬ್ರಹಾಮನಿಗೆ, ಅಂದರೆ ಇದು ಧರ್ಮಪತ್ನಿ ಅಲ್ಲ, ದೇವ ಜನ ಗಮನಿಸಿ ಕೇಳ್ರಿ, ಇದು ಆ ಸಾರಳ ನಿಮಿತ್ತವಾಗಿ ಬಂದಂಥ ಪತ್ನಿ ಯಾರು? ಹಾಗಾರ್. ಕನ್ಫ್ಯೂಷನ್ ಆಗ್ತಾ ಇದೆಯಾ? ಹಾಗಾರ್ ಗಮನಿಸಿ ಕೇಳ್ರಿ, ಈಕೆ ಏನು ಮಾಡ್ತಾಳೆ, ಕೊಟ್ಬಿಡ್ತಾಳೆ. ಅಬ್ರಹಾಮನು ಸಹ ಸಮ್ಮತಿ ಪಟ್ಬಿಟ್ಟು ಮದುವೆ ಮಾಡ್ಕೊಂಬಿಡ್ತಾನೆ. ಮದುವೆ ಅಂದರೆ ದೇವರು ಹಾಕಿದ ನೋಡ್ತೇವೆ, ಸಮ್ಮತಿ ಪಟ್ಬಿಟ್ಟು ಕೂಡ್ತಾನೆ. ಈಕೆ ಬಸುರಾಗ್ತಾಳೆ. ಯಾರು? ಹಾಗಾರ್. ಯಾವಾಗ ಈಕೆ ಬಸುರಾಗ್ತಾಳೋ ನೋಡಿ ಬೈಬಲಲ್ಲಿ, ನೀವು ಬೇಕಾದ ಆದಿಕಾಂಡ ಪುಸ್ತಕದಲ್ಲಿ ಆಮೇಲೆ ಮನೇಲಿ ಹೋಗಿ ಓದ್ರಿ, ಈಕೆ ಯಜಮಾನಿಯನ್ನು ತಾಸ್ತಾರ ಮಾಡಿಬಿಡ್ತಾಳೆ. ಯಾರನ್ನ? ಆಕ್ಚುಲಿ ಪರ್ಮಿಷನ್ ಕೊಟ್ಟಿದ್ದೆ ಯಾರು? ಸಾರಳು. ಗೌರವಿಸ್ಬೇಕು ತಾನೇ. ಯಾರನ್ನ? ಸಾರಳನ್ನ ಗೌರವಿಸ್ಬೇಕಲ್ವಾ. ಅಮ್ಮ, ಇವತ್ತು ನಾನು ಗರ್ಭವತಿ ಆಗಿರೋದು, ಅಬ್ರಹಾಮನಿಗೆ ಹೆಂಡತಿ ಎಂಬುದಾಗಿ ಹೇಳಿಸ್ಕೊಳ್ತಾ ಇರೋದು ನಿನ್ನ ಕೃಪೆಯಿಂದ, ನಿನ್ನ ದಯೆಯಿಂದ, ನೀನು ತೋರಿಸಿದಂತಹ ಒಂದು ಆ ಒಂದು ಕರುಣೆಯಿಂದ, ನಿನ್ನ ಒಳ್ಳೆಯ ತೀರ್ಮಾನದಿಂದ ಎಂಬುದಾಗಿ ಈಕೆ ಹೇಳಿದೆ. ಈಗ ನೋಡು, ದೇವ್ ನನಗೆ ಮಕ್ಕಳು ಕೊಟ್ಬಿಟ್ರು, ನೀನು ಯಾರ ಬಂಜೆ, ತಾಸ್ತಾರ ಮಾಡಿಬಿಟ್ಲು. ಅಲ್ಲೇ ಲೂಯ. ಕುಟುಂಬದಲ್ಲಿ ಏನು ಸಮಸ್ಯೆ ಆಯಿತು? ಕುಟುಂಬದಲ್ಲಿ ಸಮಸ್ಯೆಗಳು ಏನಾಯಿತು ದೇವ್ ಜನರೇ? ಪ್ರಾರಂಭ ಆಯಿತು. ಅಲ್ಲೇ ಲೂಯ. ಚಂಚಲತೆಗೆ ಯಾರು ಒಳಪಟ್ಟಿದ್ದು? ಸಾರಳು. ಅಬ್ರಹಾಮನೇನಾಗಲಿಲ್ಲ, ಚಂಚಲತೆಗೆ ಒಳಪಡಲಿಲ್ಲ. ಆಕೆ ನಿಮಿತ್ತವಾಗಿ ಆತನು ಸಮ್ಮತಿ ಪಟ್ಟಿರ್ಬೋದು. ನಾನು ನಿಮ್ಗೆ ಹೇಳ್ತೀನಿಲ್ಲ, ಸುಮ್ಮನೆ ಸಮ್ಮತಿ ಪಡೋದಕ್ಕಾಗಲ್ಲ. ನೀವು ಸುಮ್ಮನೆ ಏನಾದರೂ ಒಂದು ಕೆಲಸಕ್ಕೆ ಯಾರಾದರೂ ಒಪ್ಕೊಂಬಿಡ್ತಾರಾ? ಅಲ್ಲಿ ಹಿಂದೆ ಅನೇಕ ಘಟನೆಗಳೆಲ್ಲ ಏನಾಗಿರುತ್ತೆ ಹೇಳ್ರಿ, ಸಂಭವಿಸಿರುತ್ತೆ. ಒಪ್ಕೊಳ್ತೀರಾ ಒಪ್ಕೊಳ್ಳಲ್ಲ ಹೇಳ್ರಿ? ಅನೇಕ ಘಟನೆಗಳೆಲ್ಲ ಏನಾಗಿರುತ್ತೆ, ಸಂಭವಿಸಿರುತ್ತೆ. ಆದರೆ ಅದೆಲ್ಲ ಬೈಬಲಲ್ಲಿ ಸದ್ಯಕ್ಕೆ ನಿಮ್ಗೆ ಏನಾಗಿಲ್ಲ, ಬರೆಯಲ್ಪಟ್ಟಿಲ್ಲ. ಆಮೇಲೆ ನೀವು ಪರಲೋಕಕ್ಕೆ ಹೋದಾಗ ಅಬ್ರಹಾಮನ್ನ ಕೇಳಿ, ಏನಕ್ಕೆ ಹಿಂಗಾಯಿತು ಅಂದ್ಬಿಟ್ಟು. ಅಲ್ಲೆಲೂಯ. ಅಲ್ಲಿ ಕೇಳ್ಕೊಳ್ಳಿ, ನನ್ನ ಕೇಳಿಬಿಡಿ ದಯವಿಟ್ಟು.
ದಯವಿಟ್ಟು ಅರ್ಥಮಾಡ್ಕೊಂಡಿದ್ದೀವಿ ಜನರೇ. ಈಕೆ ಏನಾಗಲಿಲ್ಲ, ಈಕೆ ಸರಿ, ಈಕೆ ಏನಾದಳು, ಚಂಚಲ ಚಿತ್ತಳಾದಳು. ಯಾರು? ಸಾರಳು. ಅಬ್ರಾಹ್ಮ ಏನಾಗಲಿಲ್ಲ, ಚಂಚಲ ಚಿತ್ತನಾಗಲಿಲ್ಲ, ನಂಬಿಕೆ ಏನಾಗಲಿಲ್ಲ ಆತನಿಗೆ, ಕುಂದಲಿಲ್ಲ. ಹಲ್ಲೆಲೂಯ. ನೋಡ್ರಿ, ಆಗ ಈಕೆ ಹೇಳ್ತಾಳೆ, ಯಹೋವನು ನನಗೂ ನಿನಗೂ ಏನಾಗಲಿ, ನ್ಯಾಯ ತೀರಿಸಲಿ. ಹಲ್ಲೆಲೂಯ. ಏನು ತೀರಿಸಲಿ? ನ್ಯಾಯ ತೀರಿಸಲಿ. ಪಾಪ ಅಬ್ರಹಾಮು, ನಿನ್ನ ದಾಸಿಯು ನಿನ್ನ ಕೈಯಲ್ಲೇ ಇದ್ದಾಳೆ, ಅದೇನೋ ಮಾಡ್ಕೊಳ್ಳಮ್ಮ ನೀನು. ಮೊದಲು ನೋಡಿದ್ರೆ ನೀನೇ ಏನು ಮಾಡಿದೆ, ಮದುವೆ ಮಾಡ್ಕೊ ಅಂತ ಹೇಳಿದೆ. ಈಕೆ ಮುಖಾಂತರವಾಗಿ ಏನಾಗಲಿ, ಮಕ್ಕಳು ಬರಲಿ ಎಂಬುದಾಗಿ ಹೇಳಿದೆ. ನಾನೇನು ಹೇಳಲಿಲ್ಲ. ಯಾರು? ಅಬ್ರಹಾಮ್ನ ಹೇಳಿದ್ನ. ಸರಳೆ ಸರಳೆ, ನಿನಗೆ ಯಾಕೋ ಗರ್ಭಕಾಲ ಏನಾಗಿದೆ, ಮುಗ್ದೋಗ್ಬಿಟ್ಟಿದೆ, ಗರ್ಭ ಧರಿಸೋದಕ್ಕೆ ನಿನಗೆ ಸಾಧ್ಯ ಇಲ್ಲ, ದಾಸಿ ಚೆನ್ನಾಗಿದ್ದಾಳಲ್ಲ ಅಂತ ಯಾವತ್ತಾದರೂ ಕೇಳಿದ್ರೆ ಅಬ್ರಹಾಮ್? ಕೇಳಿಲ್ಲ. ಕೇಳಿಲ್ವ ಹೇಳ್ರಿ? ಕೇಳಿಲ್ಲ. ಅಬ್ರಹಾಮನಿಗೆ ಒಂದೇ ಒಂದು ನಂಬಿಕೆ, 12ನೇ ಅಧ್ಯಾಯದಲ್ಲಿ ದೇವರು ಕರೆದಿದ್ದಾರಲ್ಲ, ವಾಗ್ದಾನ ಕೊಟ್ರಲ್ಲ, ಆ ವಾಗ್ದಾನ ಆತನ ತಲೆಯಲ್ಲಿದೆ. ಅವನ ಹೃದಯದಲ್ಲಿ ನಂಬುತ್ತಾ ಇದ್ದಾನೆ, ಬಾಯಿ ತೆರೆದು ಅರಿಕೆ ಮಾಡ್ತಾ ಇದ್ದಾನೆ. ಈ ಕೆಲಸ ಮಾಡಿದ್ದು ಯಾರು? ಸಾರ. ಅಲ್ಲೆಲ್ಲೂಯ. ನೋಡ್ರಿ, ನಿನ್ನ ದಾಸಿ ನಿನ್ನ ಕೈಯಲ್ಲೇ ಇದ್ದಾಳೆ, ಮನಸ್ಸು ಬಂದಂತೆ ಮಾಡು. ಹೊಡಿಬೇಕಂದ್ರೆ ಹೊಡಿ, ಬಡಿಬೇಕಂದ್ರೆ ಬಡಿ, ಆಚೆ ಹಾಕ್ಬೇಕಂದ್ರೆ ಆಚೆ ಹಾಕು. ನೀನು ಏನು ಬೇಕಾದರೂ ಮಾಡು. ಈಕೆ ಸಿಕ್ಕಿದೆ ಚಾನ್ಸು. ಯಾರು? ಸಾರಳು. ನೋಡ್ರಿ, ಬೈಬಲ್ ಹೇಳ್ತೇವೆ, ಆಗ ಸಾರಳು ಅಥವಾ ಸಾರಾಯಳು ಅವಳನ್ನು ಬಾಧಿಸಲು. ಯಾರನ್ನು ಬಾಧಿಸಲು? ಯಾರವಳು? ಹಗಾರ್. ಹಗಾರಳನ್ನು ಬಾಧಿಸಲು ಅವಳು ತಡ್ಕೊಳ್ಳದೆ, ನೀನು ಸವಾಸನೂ ಬೇಡ, ಅಬ್ರಹಾಮ್ ಸವಾಸನೂ ಬೇಡ ಅಂದ್ಬಿಟ್ಟು ಈಕೆ ಓಡೋಗ್ತಾ ಇದ್ದಾಳೆ. ಈಗ ಯಾರು? ಆಮೇಲೆ ಹೋಗಿ ಮನೇಲಿ ಓದ್ಕೊಳ್ಳಿದ್ದೇವೆ ಜನರು ಇದನ್ನು. ಏನಕ್ಕೆ ನಿಮಗೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಈಕೆ ಚಂಚಲತೆಗೆ ಒಳಪಟ್ಟ ನಿಮಿತ್ತವಾಗಿ ಈ ಒಂದು ಕಾರ್ಯ ಏನಾಯಿತು, ಅವ್ರ ಜೀವಿತದಲ್ಲಿ ಸಂಭವಿಸ್ತು. ಚಂಚಲತೆ ಬಂದಿಲ್ಲ ಅಂದರೆ ಈ ಥರ ಆಗ್ತಾ ಇತ್ತ ದೇವ್ ಜನರೇ? ಆಗ್ತಾ. ನಮ್ಮ ಲೈಫಲ್ಲೂ ಸಹ ಹಂಗೆ ಕೆಲವು ಕಾರ್ಯಗಳು ಏನಕ್ಕೆ ಏನಾದರೂ ಆಗಬೇಕು ಅಂದರೆ ಅದು ನಮ್ಮ ಚಂಚಲತೆ, ದೇವ್ರ ಕಾರ್ಯ ಅಲ್ಲ. ಯಾರ ಕಾರ್ಯ ಅಲ್ಲ ಹೇಳ್ರಿ? ದೇವ್ರು ಯಾವತ್ತೂ ಸಹ ಪಾಪಕ್ಕೆ ಆತನು ಪ್ರೇರೇಪಿಸುವುದಿಲ್ಲ. ಯಾರನ್ನಾದರೂ ಪಾಪ ಮಾಡಿ ಎಂಬುದಾಗಿ ದೇವ್ರು ಪ್ರೇರೇಪಿಸ್ತಾರ? ಏ ನೀನು ಪಾಪ ಮಾಡು, ನೀನು ಒಡಿ ಬಡಿ ಎಂಬುದಾಗಿ ದೇವ್ರು ಯಾರಾದರೂ ಪ್ರೇರೇಪಿಸ್ತಾರ? ನೀನು ಕಣ್ಣಿಂದ ಅದನ್ನ ನೋಡು ಇದನ್ನ ನೋಡು ಎಂಬುದಾಗಿ ದೇವ್ರು ಯಾರಾದರೂ ಪ್ರೇರೇಪಿಸ್ತಾರ ದೇವ್ರ ಜನರ? ಇಲ್ಲ. ದೇವರು ಪಾಪಕ್ಕೆ ಯಾವತ್ತೂ ಸಹ ನಮ್ಮನ್ನು ಏನಾಗುವುದಿಲ್ಲ ಹೇಳ್ರಿ? ಪ್ರೇರೇಪಿಸುವುದಿಲ್ಲ. ಅವರು ಪರಿಶುದ್ಧರು. ಅಲ್ಲೆಲ್ಲೂಯ. ನಮ್ಮ ದೇವರು ಏನು ಹೇಳ್ರಿ? ಪರಿಶುದ್ಧನು. ಆತನು ಪರಿಶುದ್ಧನು. ಆತನು ಪರಿಶುದ್ಧವಾದ ಕಾರ್ಯಗಳನ್ನು ಮಾಡುತ್ತಲೇ ಇರುತ್ತಾರೆ. ನಮಗೇನು ಬರಬಾರ್ದು? ಚಂಚಲತೆ. ಏನು ಬರಬಾರ್ದು ಹೇಳ್ರಿ? ಚಂಚಲತೆ. ಯಾವಾಗ ಚಂಚಲತೆ ಬರುತ್ತೆ? ಅಪನಂಬಿಕೆ ಬಂದಾಗ ಏನು ಬರುತ್ತೆ ಹೇಳ್ರಿ? ಚಂಚಲತೆ ಬರುತ್ತೆ. ಅಲ್ಲೆಲ್ಲೂಯ. ನೋಡ್ರಿ, ಈಗಾಗಲೇ ನಾವು ನೋಡಿದ್ದೇವೆ ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ. 4ನೇ ಅಧ್ಯಾಯ ರೋಮಾಪುರದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಓದ್ತಾ ಇದ್ದೇವೆ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲನಾಗಲಿಲ್ಲ, ದೇವರನ್ನು ಘನಪಡಿಸುವನಾಗಿ. ಅಲ್ಲೆಲ್ಲೂಯ. ಯಾರನ್ನ? ದೇವರನ್ನು ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು, ಯಾರು? ಯೇಸು ಸ್ವಾಮಿ. ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ಇಟ್ಟು, ಸಂಪೂರ್ಣವಾದ ಭರವಸೆ. ಎಷ್ಟು ಹೇಳಿ? ಅರ್ಧಂಬರ್ಧ ಅಲ್ಲ ಅಮ್ಮ, ಅರ್ಥಾಗ್ತಾ ಇದೆ. ಎಷ್ಟು ಹೇಳ್ರಿ? ಅರ್ಧ. ಅದಕ್ಕೆ ದೇವ್ರ ವಾಕ್ಯ, ದೇವ್ರನ್ನ ನಾವು ಹೇಗೆ ನಂಬಬೇಕು? ಪೂರ್ಣ ಮನಸ್ಸಿನಿಂದ. ಹಾಳು ಹೇಳ್ತೀವಲ್ಲ, ಅರ್ಧ ಮನಸ್ಸಿನಿಂದ ಅಲ್ಲ. ಯಾವ ಮನಸ್ಸಿಂದ ಹೇಳ್ರಿ? ಪೂರ್ಣ ಮನಸ್ಸಿನಿಂದ. ಅಲ್ಲೆಲ್ಲೂಯ. ಪೂರ್ಣ ಹೃದಯದಿಂದ, ಪೂರ್ಣ ಬಲದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ವಿವೇಕದಿಂದ. ಅಲ್ಲೆಲ್ಲೂಯ. ದೇವರನ್ನ ನಾವು ಘನಪಡಿಸಬೇಕು. ನಾವು ನೋಡ್ತಾ ಇದ್ದೀವಿ, ಆತನು ತನ್ನ ವಾಗ್ದಾನವನ್ನು ನೆರವೇರಿಸೋದಕ್ಕೆ, ಅಂದರೆ ಯೇಸು ಸ್ವಾಮಿ ತನ್ನ ವಾಗ್ದಾನವನ್ನು ನೆರವೇರಿಸೋದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ಇಟ್ಟು ದೃಢ ನಂಬಿಕೆ ಉಳ್ಳವನಾದನು. ಅಲ್ಲೆಲ್ಲೂಯ. ಇದು ಅಬ್ರಹಾಮನ ಸ್ಟೋರಿ. ದೃಢ ನಂಬಿಕೆ ಹೇಳಿ ಜನಗಳು ಸಹ. ಯಾವಾಗ ದೃಢ ನಂಬಿಕೆ? ವಯಸ್ಸು ಏನಾಗ್ತಾ ಇದೆ? ಆಗೋಗ್ತಾ ಇದೆ. ಸಾರಳಿಗೇನಾಗಿದೆ? ಗರ್ಭಕಾಲ ಏನಾಗಿದೆ? ಮುಗ್ದೋಗ್ಬಿಟ್ಟಿದೆ. ಇನ್ನೂ ಸದ್ಯಕ್ಕೆ ಆಗಾರ ಪ್ರವೇಶ ಆಗಿಲ್ಲ.
ಯಾರು ಪ್ರವೇಶ ಆಗಿಲ್ಲ. ಏನಕ್ಕೆ ನನಗೆ ಹಾಗಾರ ಪ್ರವೇಶ ಆಗಿ ಹಾಗಾರ ಪ್ರವೇಶದ ಬಗ್ಗೆ ಮಾತಾಡಿದೆ ಅಂದರೆ ಚಂಚಲತೆ ಬಗ್ಗೆ. ಏನು ಹೇಳ್ರಿ, ಚಂಚಲತೆ, ಅಪನಂಬಿಕೆ ಮತ್ತು ಚಂಚಲತೆ ಆಗುವಾಗ ನಮ್ಮ ಕುಟುಂಬದಲ್ಲಿ ಒಂದು ಈ ಒಂದು ರೀತಿ ಶಾರ್ಟ್ಕಟ್ಗಳು ನಮ್ಮ ಲೈಫಲ್ಲಿ ಈ ರೀತಿ ಎಲ್ಲ ಆಗುವಾಗ ಒಂದೊಂದು ಸಲ ನಾವೇನು ಮಾಡೋಕ್ಕಾಗಲ್ಲ. ಏನನ್ನ ನಾವು ಅನುಭವಿಸಬೇಕೋ ಅದನ್ನು ನಾವು ಅನುಭವಿಸಬೇಕಾಗುತ್ತೆ. ಯಾಕಂದರೆ ನಾವೇನು ಬಿತ್ತೀವೋ ಅದನ್ನೇ ಏನಾಗ್ತೀವಿ ಹೇಳಿದೇವ್ ಜಂಡೆ, ನಾವು ಕೊಯ್ಯುವಂಥ ಒಂದು ಪರಿಸ್ಥಿತಿಗೆ ನಾವು ಬರುತ್ತೆ. ಪಾಪ ಸಾರಳು ಏನೋ ಬಿತ್ತೋದಕ್ಕೋಗಿ ಏನೋ ಆಶೀರ್ವಾದ ನೋಡೋದಕ್ಕೋದ್ಲು, ಆದರೆ ಆಕೆ ಜೀವಿತದಲ್ಲಿ ಆದಂಥ ಒಂದು ಘಟನೆಗಳೇ ಏನು ಹೇಳ್ರಿ ಬೇರೆ. ಆದರೂ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸದೆ ಬಿಡಲಿಲ್ಲ. ಇದು ಇವ್ರದ್ದು ಯೋಜನೆ. ಯಾರ ಯೋಜನೆ? ಸಾರಳ ಮತ್ತು ಗಮನಿಸಿಕ ಸಾರಳ ಯೋಜನೆ. ಯಾರ ಪ್ರವೇಶ ಆಗಿದ್ದು? ಹಾಗಾರ. ಆಕೆ ಆ್ಯಕ್ಚುಲಿ ಆಕೆ ದಾಸಿ, ಕೆಲಸ ಮಾಡ್ಕೊಂಡಿದ್ದವಳು, ಕೆಲಸ ಮಾಡಿಕೊಂಡೇ ಇರಬೇಕಾಗಿತ್ತು. ಆದರೆ ಅದೇನಾಯಿತು, ಕೆಲಸದ ಆಕೆ ಹೋಗಿ ಮನೆ ಆಕೆ ಆಗ್ಬಿಟ್ಲು. ಇದು ಸಮಸ್ಯೆ. ಆದರೆ ದೇವ್ರ ಕಾರ್ಯನ ದೇವ್ ಜನ ಗಮನಿಸಿ, ಇದು ಮನುಷ್ಯರ ಕಾರ್ಯ. ದೇವ್ರ ಕಾರ್ಯ ಏನು? ದೇವ್ರದ ಉದ್ದೇಶ, ನಾನು ಇಸಾಕನನ್ನು ಕೊಡ್ತೇನೆ. ದೇವ್ರ ಗುರಿ ನೋಡಿ ಚೆನ್ನಾಗಿದೆ, ಯಾರನ್ನ ಕೊಡ್ತೇನೆ? ಇಸಾಕ್. ಇನ್ನೊಂದ್ಸಲ ಜರಿಗೆ ಹೇಳ್ರಿ, ಇಸಾಕ್. ಇವೆಲ್ಲ ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆ ಇದೆಲ್ಲ ದೇವ್ರಿಗೆ ಗೊತ್ತಿಲ್ವಾ? ಗೊತ್ತು. ನಮ್ಮ ಲೈಫಲ್ಲಿ ನಾವು ಈ ರೀತಿ ಟರ್ನ್ ಹೊಡಿಬಾರ್ದು ಅನ್ನೋದಕ್ಕೋಸ್ಕರವಾಗಿ ದೇವ್ರ ವಾಕ್ಯ ನಮಗೆ ಬರೆಯಲ್ಪಟ್ಟಿರೋದು. ಅರ್ಥ ಆಗ್ತಾ ಇದೆ ದೇವ್ ಜನರೇ? ಅವ್ರ ಲೈಫಲ್ಲಿ ಹಿಂಗಾಯ್ತು, ನಿನ್ನ ಲೈಫಲ್ಲಿ ಹಿಂಗಾಗದೆ ನೀನು ಹೇಗಿರು? ಜಾಗರೂಕನಾಗಿರು. ನಿನ್ನ ಕುಟುಂಬದಲ್ಲಿ ಏನಾಗಿರು? ಜಾಗರೂಕನಾಗಿರು. ನಿನ್ನ ಫ್ಯಾಮಿಲಿ ವಿಷಯದಲ್ಲಿ ಹೇಗಿರು? ನೀನು ಜಾಗರೂಕನಾಗಿರು. ಸಿಕ್ಕಿಲ್ಲ ಅಂದ್ಬಿಟ್ಟು ಶಾರ್ಟ್ಕಟ್ ತಗೋಬೇಡ. ಸಿಕ್ಕಿಲ್ಲ ಅಂದ್ಬಿಟ್ಟು, ದಕ್ಕಿಲ್ಲ ಅಂದ್ಬಿಟ್ಟು, ಆಗಿಲ್ಲ ಅಂದ್ಬಿಟ್ಟು ನೀನೇನಾಗಬೇಡ, ಬೇರೆ ಅನ್ಯ ಮಾರ್ಗಗಳನ್ನು ಏನಾಗಬೇಡ, ನೀನು ಆರಿಸಿಕೊಳ್ಳಬೇಡ. ನಾವು ಹೇಳ್ಬೋದು ದೇವ್ರಿಗೆಲ್ಲ ಗೊತ್ತಿಲ್ವಾ? ದೇವ್ರಿಗೆಲ್ಲ ಗೊತ್ತು. ಯಾಕೆ ನಮಗೆ ದೇವ್ರ ನಮಗೆ ಬುದ್ಧಿ ಇಲ್ವಾ? ಇದೆಯಾ ಇಲ್ವಾ ಹೇಳ್ರಿ. ಈಗ ನೀವು ಹೇಳ್ಬೋದು, ದೇವ್ರೆ ನಾನೇನು ಏನಕ್ಕೆ ಸ್ವಾಮಿ ಗುಂಡಿಲಿ ಬೀಳಿಸ್ಬಿಟ್ಟೆ ಸ್ವಾಮಿ ನನ್ನನ್ನು, ನಮಗೆ ಗೊತ್ತಿಲ್ಲ ಮುಂದೆ ಗುಂಡಿ ಇದೆ ಇಲ್ವಾ ಅಂದ್ಬಿಟ್ಟು. ಅಲ್ಲೆಲ್ಲೂಯ್ಯ. ಸರಿ, ಒಂದು ಸಲ ಬಿದ್ದೋ ಪರವಾಗಿಲ್ಲ, ದೇವ್ರು ಎತ್ಬಿಟ್ರು, ಮತ್ತೆ ತಿರುಗಿ ಅದೇ ಗುಂಡಿಲಿ ಬೀಳ್ತೀವಿ ಅಂದರೆ ಇದು ಯಾರು ತಪ್ಪು? ದೇವ್ರ ತಪ್ಪ? ಯಾರು ತಪ್ಪು? ನಮ್ಮದೇ ತಪ್ಪು. ಅಲ್ಲೆಲ್ಲೂಯ್ಯ. ದೇವ್ರು ಒಂದು ಸಲ ನಮ್ಮನ್ನು ಕೆಳಗೆ ಬಿದ್ದಂಥ ಒಂದು ಸಂದರ್ಭ ದೇವ್ರು ಏನಾಗ್ತಾರೆ, ದೇವ್ರ ಜನರು ನಮ್ಮನ್ನು ಮೇಲಕ್ಕೆತ್ತಾರೆ, ಇಲ್ಲ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ತಿರುಗಿ ಪದೇ ಪದೇ ಅದೇ ತಪ್ಪುಗಳನ್ನ ಏನಾಗಬಾರ್ದು, ಮಾಡಬಾರ್ದು. ಆ ತಪ್ಪು ಮತ್ತೆ ತಿರುಗಿ ಆಗಲಿಲ್ಲ. ಯಾರ ಕುಟುಂಬದಲ್ಲಿ? ಅಬ್ರಾಹ್ಮನ ಕುಟುಂಬದಲ್ಲಿ. ಆಮೇಲೆ ಅವರು ಬೇರೆ ಬೇರೆ ಆಗೋದನ್ನೆಲ್ಲ ಏನಾಗ್ತಿದೆ ಜನರು ನಾವು ನಂಬುತ್ತೀವಿ. ನೋಡ್ರಿ, ಇದನ್ನೇ ನಾನು ಹೇಳ್ತಾ ಇರೋದು. ಪೂರಾ ಭರವಸೆ ಇಟ್ಟು ದೃಢ ನಂಬಿಕೆಗಳನ್ನಾದನು, ಆದುದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ. ಯಾವ ನಂಬಿಕೆ? 100 ವಯಸ್ಸಾಗಿದ್ದಂತಹ ಒಂದು ನಂಬಿಕೆ. ಸಾರಳಿಗೆ ಏನು ಕಳೀತಾ ಇದೆ? ಗರ್ಭಕಾಲ ಕಳೆದು ಹೋಯಿತೆಂಬುದಾಗಿ ಯೋಚನೆ ಇದ್ದಾಗ್ಯೂ ಆತ ನಂಬುತ್ತಾ ಇದ್ದಾನಲ್ಲ. ಇದೇ ನೋಡ್ರಿ ಶ್ರೇಷ್ಠವಾದ ನಂಬಿಕೆ. ನಮಗೆ ಸಿಕ್ಕಿಲ್ಲ ಅಂದ್ರೂ ನಾವು ಬರ್ತಾನೆ ಇದ್ದೀವಲ್ಲ ಎಡಬಿಡದೆ ಪ್ರಾರ್ಥನೆಗೆ, ಇದು ನಂಬಿಕೆ. ನಮಗೆ ಇನ್ನೂ ಏನೂ ಆಗಿಲ್ಲ, ದೇವರು ಮಾಡ್ತಾನೆ ಎಂಬುದಾಗಿ ನಾವು ಭರವಸೆ ಇಟ್ಟು ಒಂದು ದಿನ ಆಗುತ್ತೆ ಎಂಬುದಾಗಿ ನಾವು ಎಡಬಿಡದೆ ನಾವು ಬರ್ತಾನೆ ಇದ್ದೀವಲ್ಲ, ಮಾಡ್ತಾನೆ ಇದ್ದೆಲ್ಲ, ದೇವರಿಗಾಗಿ ಜೀವಿಸ್ತಾನೆ ಇದ್ದೀವಲ್ಲ, ಇದು ನಂಬಿಕೆ. ಏನೂ ಆಗಿಲ್ಲ ಅಂತ ಹಿಂಜಾರು ಹೋಗೋದು ಅಥವಾ ಹಿಂದೆ ಹೋಗೋದು ಏನಲ್ಲ ಹೇಳ್ರಿ, ನಂಬಿಕೆ ಅಲ್ಲ. ನಂಬಿಕೆ ಅಲ್ಲ ಹಿಂಜಾರುವುದು ಏನಲ್ಲ ಹೇಳ್ರಿ, ನಂಬಿಕೆ ಅಲ್ಲ. ಅಲ್ಲೆಲ್ಲೂಯ. ಕಷ್ಟ ಬಂದ್ಬಿಡ್ತಲ್ಲ, ನಷ್ಟ ಬಂದ್ಬಿಡ್ತಲ್ಲ, ಏನೂ ಆಗ್ಲಿಲ್ವಲ್ಲ, ದೇವ್ರ ವಾಕ್ಯದಲ್ಲಿ ಹೇಳುತ್ತೆ ಲೋಕದಲ್ಲಿ ಏನುಂಟು? ಕಷ್ಟ ಉಂಟು, ನಷ್ಟ ಉಂಟು, ವೇದನೆಗಳುಂಟು, ದುಃಖಗಳುಂಟು, ದುಮ್ಮಾನಗಳುಂಟು, ಸಮಸ್ಯೆ ಉಂಟು, ಇಕ್ಕಟ್ಟುಂಟು, ಬೈಗುಳ ಉಂಟು, ತಿರಸ್ಕಾರ ಉಂಟು, ಅವಮಾನ ಉಂಟು. ಯೇಸು ಸ್ವಾಮಿ ಹೇಳ್ತಾರೆ, ಎಲ್ಲವನ್ನೂ ಸಹ ನಾನೇನಾಗಿದ್ದೇನೆ? ಜಯಿಸಿದ್ದೇನೆ. ನೀವೇ ಏನು ಮಾಡ್ರಿ? ಜಯಿಸಿರಿ ಅಂತ ದೇವರು ಹೇಳೋದು. ನಿಮಗೆ ಬರಲ್ಲ ಅಂತ ಹೇಳ್ಬಿಟ್ರ ತಿಳಿ ಹೇಳುತ್ತೆ, ಏನಕ್ಕೆ ಇದು ಬಂದ್ಬಿಡ್ತು, ಏನಕ್ಕೆ ಇದಂಗೆ ಆಗ್ಬಿಡ್ತು. ಅಲ್ಲೆಲ್ಲೂಯ. ನಾವು ದೇವ್ರ ಬಳಿ ಕ್ವಶನ್ ಮಾಡೋದಕ್ಕಿಂತ ಮುಂಚೆ, ಪ್ರಶ್ನೆ ಹಾಕೋದಕ್ಕಿಂತ ಮುಂಚೆ ನಮ್ಮ ಲೈಫಿಗೆ ನಾವೇ ಪ್ರಶ್ನೆ ಹಾಕ್ಕೋಬೇಕು. ನನ್ನಲ್ಲೇನು ತಪ್ಪಾಯಿತು, ನಾನೇನಕ್ಕೆ ಈ ತೀರ್ಮಾನ ತೆಗೆದುಕೊಂಡೆ? ಅಲ್ಲೆಲ್ಲೂಯ. ನಾನೇನಕ್ಕೆ ಇದಕ್ಕೆ ಒಳಪಟ್ಟೆ? ಛೇ, ಒಳಪಡ್ತಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಅಲ್ಲ, ನಾವು ಒಂದೊಂದು ಸಲ ಯಾವಾಗ ಒಂದೊಂದು ಕ್ಷಣ ಯೋಚನೆ ಮಾಡ್ತೀವಿ ಅಂದರೆ, ಯಾವಾಗ ಯೋಚನೆ ಮಾಡ್ತೀವಿ? ನಮ್ಮ ಜೀವಿತದಲ್ಲಿ ಏನಾದರೂ ದುರ್ಘಟನೆಗಳು ನಡೆದಾಗ, ಹೌದಾ? ಆ ಕ್ಷಣ ಹಿಂಗೆ ಹೋಗ್ದಿ, ಇಲ್ಲಿ ಹೋಗದೆ ಇದ್ದಿದ್ದೆ ಚೆನ್ನಾಗಿರ್ತಿತ್ತಲ್ಲ. ಯಾವಾಗ? ಆದಮೇಲೆ. ಆಗೋದಕ್ಕೆ ಆಗೇ ಇಲ್ಲ ಅಂದರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ? ಯಾವತ್ತಾದರೂ ಯೋಚನೆ ಮಾಡ್ತೀವಮ್ಮ? ಅಲ್ಲೆಲ್ಲೂಯ.
ಸ್ವಲ್ಪ ಜೋರಾಗಿ ಹೇಳ್ರಿ ಹಲ್ಲೆಲೂಯ. ನೋಡಿ, ಯಾರೋ ಒಬ್ರು ಹೇಳಿದ್ರು, ಭಾಳ ಚೆನ್ನಾಗಿ ಹೇಳಿದ್ರು, ಈ ಕಾಲಿಗೆ ಆಗುವಂಥ ಗಾಯ ಏನು ಹೇಳ್ರಿ, ಕಾಲಿಗೆ ಆಗುವಂಥ ಗಾಯ ನಮ್ಮನ್ನು ಏನು ಮಾಡುತ್ತಂದರೆ, ಕರೆಕ್ಟಾಗಿ ನಡಿ, ಕರೆಕ್ಟಾಗಿ ನಡಿ, ಕರೆಕ್ಟಾಗೆ ನಡೆ ನಡೆ. ಕಲಿಸುತ್ತ ಬುದ್ಧಿ ಕಲಿಸುತ್ತ ಕಲಿಸಲ್ಲ ಹೇಳ್ರಿ. ನೀ ಕಾಲು ಗಾಯ ಆದಾಗ ಹೇಗೆ ನಡೀತೀರಾ? ದಡಬಡ ದಡಬಡ ಬಡಬಡ ಬಡ ಅಂತ ಓಡ್ತೀರಾ? ಹೇಗೆ ನಡೀತೀರ ಬಿಡಿದ? ಭಾಳ ಜಾಗರೂಕರಾಗಿ ನಡೀತೀರ. ಏನಾದರೂ ತಾಕ್ಬಿಟ್ರೆ ತಾಕ್ಬಿಟ್ರೆ ಹಾ ನೋಡ್ರಿ, ದಯವಿಟ್ಟು ಗಮನಿಸ್ಕೊಳ್ರಿ. ಈಗ ಗಾಯ ಆದರೆ ಅದೇನಾಗುತ್ತೆ ಗೊತ್ತಾ? ನಮ್ಮನ್ನ ಹುಷಾರಾಗಿ ಹೆಜ್ಜೆ ಇಡು. ಹೇಗೆ ಹೆಜ್ಜೆ ಇಡು? ಹುಷಾರಾಗಿ ಹೆಜ್ಜೆ ಇಡು. ಯಾರೋ ಒಬ್ಬರು ಅನಾಮಿಕರು ಹೇಳಿದ್ದಿದ್ದನ್ನು, ಹುಷಾರಾಗಿ ಹೆಜ್ಜೆ ಇಡು ಎಂಬುದಾಗಿ ಗಾಯ ನಮ್ಮ ಜೀವಿತದಲ್ಲಿ ಪಾಠ ಕಲಿಸುತ್ತೆ. ಅದೇ ರೀತಿಯಲ್ಲಿ ಮನಸ್ಸಿಗೆ ಆದಂಥ ಗಾಯ ಇದೆಯಲ್ಲ, ಗಾಯ ಯಾರು ಮಾಡಿದ್ರೋ ಅಪ್ಪ ಅವ್ರ ವಿಷಯದಲ್ಲಿ ಹೇಗಿರು, ನೀನು ಸ್ವಲ್ಪ ಹುಷಾರಾಗಿರೋ ಅಷ್ಟೇ. ಇದು ಬೈಬಲಲ್ಲಿ ಎಲ್ಲಿದೆ ಅಂತ ಹುಡ್ಕೋಕೋಬೇಡಿ. ಮತ್ತೆ ಒಬ್ರು ಹೇಳಿದ್ದು ಒಳ್ಳೆ ಕರೆಕ್ಟ್ ಅದು. ಅಲ್ಲೆಲ್ಲೂಯ ನೋಡ್ರಿ, ಕಾಲಿಗೆ ಆದಂಥ ಗಾಯ ನಮ್ಮನ್ನು ಎಲ್ಲಿ ಹೇಗೆ ನಡೆಸುತ್ತೆ? ಭಾಳ ಹುಷಾರಾಗಿ ಹೆಜ್ಜೆ ಇಡು ಅಂತ ನಡೆಸುತ್ತೆ. ಮನಸ್ಸಿಗೆ ಆದಂತಹ ಒಂದು ಗಾಯ ಗಮನಿಸಿ ಕೇಳ್ರಿ, ಕಾಲಿಗಾದಂಥ ಗಾಯ ಮಾನ ಹೋಗುತ್ತೆ ಅಥವಾ ಮಾಸಿ ಹೋಗುತ್ತೆ, ಗುಣವಾಗುತ್ತೆ. ಮನಸ್ಸಿಗಾದ ಗಾಯ ಚುಚ್ಚಿಬಿಟ್ರಲ್ಲ ಕತ್ತಿ ತಗೊಂಡು. ಅಲ್ಲೆಲ್ಲೂಯ. ಈ ಕತ್ತಿಗೆ ದುಡ್ಡು ಕೊಡಬೇಕಾಗಿಲ್ಲ, ಹಣ ಕೊಡಬೇಕಾಗಿಲ್ಲ, ಎಲ್ಲೂ ಕೊಂಡ್ಕೊಳ್ಬೇಕಾಗಿಲ್ಲ. ಯಾವ ಕತ್ತಿ? ಮಾತೆಂಬ ಕತ್ತಿ. ಅಲ್ಲೆಲ್ಲೂಯ. ಕೆಲವರು ಭಯಂಕರವಾದ ಕತ್ತಿ ವರಸೆ ಎಲ್ಲ ಮಾಡಿಬಿಡ್ತಾರೆ. ವರಸೆ ಸ್ಟಾರ್ಟ್ ಆಗಿಬಿಟ್ರೆ, ಯಾವ ವರಸೆ? ಕತ್ತಿ ವರಸೆ. ಮಾತೆಂಬ ಕತ್ತಿ ವರಸೆ ಸ್ಟಾರ್ಟ್ ಆಗಿಬಿಟ್ರೆ ಅದೇನಾಗಲ್ಲ ಹೇಳಿಯಮ್ಮ, ನಿಲ್ಲದೇ ಇರುವಂಥ ಒಂದು ಪರಿಸ್ಥಿತಿ. ಇದು ಏನಾಗುತ್ತೆ? ನಮ್ಮ ಮನಸ್ಸಿಗೆ ಗಾಯವನ್ನು ಉಂಟು ಮಾಡುತ್ತೆ. ಅಲ್ಲೆಲ್ಲೂಯ. ಏನುಂಟು ಮಾಡುತ್ತೆ ಹೇಳ್ರಿ? ಗಾಯವನ್ನು ಉಂಟು ಮಾಡುತ್ತೆ. ನಾನು ಅಷ್ಟು ಒಬ್ಬ ಸಹೋದರನ ಏನೋ ಒಬ್ಬರು ಕೇಳಿದೆ, ಹ್ಞೂ ಆಯ್ತು ಹ್ಞೂ ಅಂತ 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 ಒಪ್ಕೊಂಡ್ಬಿಟ್ರು, ಪರವಾಗಿಲ್ಲ ಹಾಗೆ ಅಂತ ಅಲ್ಲಿ ಹೇಳ್ಬಿಟ್ರು. ಆಮೇಲೆ ಮನೆಗೆ ಬಂದು ಕೇಳಿದ್ರೆ, ನನಗೆ ಗೊತ್ತೇ ಇಲ್ಲ, ನಾನು ಹೇಳೇ ಇಲ್ಲ ಅಂತ ಹೇಳ್ಬಿಟ್ರು. ಅಪ್ಪ ಇನ್ನೂ ಅರ್ಧ ಗಂಟೆ ಆಗಿಲ್ಲ. ಏನು ಇನ್ನೂ ಅರ್ಧ ಗಂಟೆ ಆಗಿಲ್ಲ, ಹೆಂಗೆ ನಂಬಕ್ಕಾಗತ್ತೆ? ಹಾಂ, ದೀಕ್ಷಾ ಸ್ಥಾನ ಬೇರೆ ತೊಗೊಂಬಿಟ್ಟಿದ್ದಾರೆ. ನಮ್ಮ ಮುಂದೇ ಈ ರೀತಿ ಸುಳ್ಳು ಹೇಳೋರು ಯಾರ ಮುಂದೆ? ಮನುಷ್ಯರ ಮುಂದೆ. ಹಾಂ, ಏಜೆಂಟ್ ಗಮನಿಸ್ಕೇಳ್ರಿ, ನಮ್ಮ ಮುಂದೆನೇ ಈ ರೀತಿ ಸುಳ್ಳೆಲ್ಲ ಹೇಳಿ ಜೀವನ ಮಾಡೋರು, ಇನ್ನು ನಮ್ಮ ಹಿಂದೆ ಇನ್ನು ಹೆಂಗೆ ಜೀವನ ಮಾಡಬೇಕು ಇವರು? ಹಾಂ, ಅಲ್ಲೆಲ್ಲೂಯ. ಇವೆಲ್ಲ ಏನಾಗುತ್ತೆ ಅಂದರೆ ನಮ್ಮ ಲೈಫಲ್ಲಿ ನಮ್ಮನ್ನು ಸ್ವಲ್ಪ ಇವ್ರ ವಿಷಯದಲ್ಲಿ ಹೇಗಿರು, ನೀನು ಹುಷಾರಾಗಿರು, ಜಾಸ್ತಿ ಅಂಟ್ಕೊಳಕ್ಕೆ ಹೋಗಬೇಡ. ಏನಾಗಬೇಡ ಹೇಳ್ರಿ? ಹಾಂ, ಜೇನನ್ನು ಹೆಚ್ಚಾಗಿ ತಿನ್ನುವುದೇನಲ್ಲ ಹೇಳ್ರಿ. ಅಯ್ಯೋ ಇವ್ರು ಜೇನು ಜೇನು ಈತ ಅಲ್ಲಪ್ಪ ಅಂತ ಬೈಬಲ್ ಹೇಳ್ತಾ ಇತ್ತು. ಕೊನೆಗೆ ನಾವು ಅವ್ರನ್ನೇ ಕಕ್ಕಬೇಕಾಯ್ತು. ನೀನು ಬೇಡವಾ ಬೇಡ, ತೊಲಗಿ ಹೋಗಿ ನೀನು. ಅಲ್ಲೆಲ್ಲೂಯ. ಜೇನು ಸಿಕ್ಕಿತೋ, ವಿಶ್ವಾಸ ಸಿಕ್ಕಿದೇನೋ, ಮಿತವಾಗಿ ಮಾತಾಡೋ. ಅಯ್ಯೋ ನಮ್ಮ ಬ್ರದರ್, ಅಯ್ಯೋ ನಮ್ಮ ಸಿಸ್ಟರ್, ಬನ್ನಿ ಸಿಸ್ಟ್ರೆ ಮನೆಗೆ, ಬನ್ನಿ ಬ್ರದರ್ ಮನೆಗೆ. ಅಯ್ಯೋ ಕಾಫಿನಾ? ಊಟ ಮಾಡಲೇಬೇಕು ನೀವು. ಹಾಂ, ಊಟ ಮಾಡಲೇಬೇಕು. ಅಲ್ಲೆಲ್ಲೂಯ. ಕೆಲವ್ರ ಮನೆಗೆ ಹೋದ್ರೆ ಊಟ ಮಾಡ್ದಂಗೆ ಅವ್ರು ಬಿಟ್ಬಿಟ್ರೆ ನೋಡಿ ಅಪ್ಪ. ಅದಕ್ಕೆ ಕೆಲವರು ನಮ್ಮ ಚರ್ಚಲ್ಲಿ ಇದ್ದಾರೆ, ಅವ್ರಿಗೆ ನಾವು ಫೋನೇ ಮಾಡಲ್ಲ. ಏನು ಕೇಳಿ, ಇವ್ರು ಮನೆ ಬರ್ತೀವಿ ಅಂದರೆ ಆಗಲೇ ಊಟ ರೆಡಿ ಮಾಡಿಬಿಟ್ಟಿರ್ತಾರೆ. ಫೋನ್ ಮಾಡ್ದಂಗೆ ಹೋಗ್ಬೇಕು ಅವ್ರಿಗೆ. ಜೇನು ಸಿಕ್ಕಿತೋ, ಹೇಗೆ ತಿನ್ನು? ಮಿತವಾಗಿ ತಿನ್ನು. ಹಾಂ, ಜಾಸ್ತಿ ತಿಂದರೆ ಏನಾಗ್ಬಿಟ್ಟಿಯೇ? ಖಾರಿ ಬಿಟ್ಟಿಯೇ. ಇದೆಲ್ಲ ನೋಡಿ ನಮಗೆ ಅನುಭವ. ಇದೆಲ್ಲ ಏನು ಹೇಳ್ರಿ? ಅನುಭವ. ದೇವರು ನಮಗೆ ಅನೇಕ ಸಂದರ್ಭ ಅನೇಕ ಅನುಭವಗಳನ್ನು ಏನಾಗ್ತಾರೆ ಹೇಳಿ ದೇವ ಜನರೇ ಕಳಿಸ್ತಾರೆ. ಅದಕ್ಕೆ ಲಿಮಿಟ್ಟು, ಒಂದು ಸ್ಪೀಡ್ ಲಿಮಿಟ್ ಏನು ಹೇಳ್ರಿ, ಒಳ್ಳೆಯದು. ನಾನು ಒಂದು ರೋಡಲ್ಲಿ ಹೋಗ್ತಾ ಇದ್ದೆ, ದೇವ ಜನರು ಗಮನಿಸ್ಕೊಂಡು, ನಾನು ಹೋಗ್ತಾ ಇರುವಾಗ ಒಂದೊಂದು ಸ್ಪೀಡ್ ಲಿಮಿಟ್ ಹಾಕಿರ್ತಾರೆ. ನೀ ದೂರದಲ್ಲಿ ಕಾಣುತ್ತೆ, ಅದು ತೋರಿಸ್ತಾ ಇರುತ್ತೆ. ಈ ಡಿಜಿಟಲಲ್ಲಿ ಏನಾಗ್ತಾ ಇರ್ತದೆ, ಅದು ತೋರಿಸ್ತಾ ಇದ್ದೆ. ನಾನು 45ರಲ್ಲಿ ಹೋಗ್ತಾ ಇದ್ದೆ, ಅದು ಸ್ಪೀಡ್ ಲಿಮಿಟ್ ತೋರಿಸ್ತದ್ದು ಕರೆಕ್ಟ್. ನಾನು ನೋಡಿದೆ ನನ್ನ ಬೈಕಲ್ಲಿ, ನಾನು 45ರಲ್ಲೇ ಹೋಗ್ತಾ ಇದ್ದೇನೆ, ಅದು ಕರೆಕ್ಟಾಗಿ 45 ತೋರಿಸ್ತದೆ.
ಇದ್ದಂಗೆ 50, 60, 70 ಹಿಂಗೆಲ್ಲ ತೋರಿಸ್ತಾ ಇತ್ತು. ನನಗೆ ಆಶ್ಚರ್ಯ ಆಯಿತು. ಅಲ್ಲ, ನಾನು 40, 45, 60 ಎಲ್ಲ ಹೋಗ್ತಾ 40 ಹೋಗ್ತಾ ಇದ್ದಾನೆ, ಇದೇನು 50 ತೋರಿಸ್ತಾ ಇದ್ದೆ, 60 ತೋರಿಸ್ತಾ ಇದ್ದೆ, ಕೊನೆಗೆ 70, 75 ತೋರಿಸ್ತು. ಏನಪ್ಪ ಅಂದರೆ, ನನ್ನ ಹಿಂದೆ ಒಂದು ಬಸ್ಸು ಝೀ ಅಂತ ಹೋಯ್ತು, ಅದ್ರ ಸ್ಪೀಡ್ ಇದ್ದು ತೋರಿಸ್ತಾ ಇದ್ದೆ. ನಿಮ್ಗೆ ಅರ್ಥ ಆಗಲಿಲ್ಲ ಹೇಳಿದ್ದು, ಅದು ಹಿಂದೆ ಬರ್ತಾ ಇದೆ, ನನಗೆ ಗೊತ್ತಾಗ್ತಿಲ್ಲ ಅದು ಹಿಂದೆ ಬರ್ತಾ ಇರೋದು. ನಾನೇನು ಮಿರರನ್ನು ನೋಡಲಿಲ್ಲ, ನಾನು ನೋಡ್ತಾ ಇರೋದು ನಾನು ಎಷ್ಟರಲ್ಲಿ ಹೋಗ್ತಾ ಇದ್ದೇನೆ, 45 ಹೋಗ್ತಾ ಇದ್ದೇನೆ, ಆ ಸ್ಪೀಡ್ ತೋರಿಸ್ತಾ ಇದೆ. ಅಂದರೆ ನನ್ನ ಮುಂದೆ ಇರೋದು ನನ್ನ ಸ್ಪೀಡ್ ತೋರಿಸ್ತಾ ಇದೆ. ಅದು ಹಿಂದೆಯಿಂದ ಫಾಸ್ಟಾಗಿ ಬರ್ತಾ ಇದ್ದು ಜಂಪ್ ಆಯ್ತಲ್ಲ, ನನಗೆ ಆಶ್ಚರ್ಯ ಆಗ್ಬಿಡ್ತು, ಏನಿದು ಇಷ್ಟ ಆಗ್ಬಿಡ್ತಲ್ಲ ಅಂದ್ರೆ ನೋಡಿದ್ರೆ ಅದು ಝೀ ಅಂತ ಹೊರಟೋಯ್ತು. ಆಹಾ, ಆ ಸ್ಪೀಡ್ ನಂದಲ್ಲ, ಆ ಸ್ಪೀಡು ಅವ್ರದ್ದು. ಹಲ್ಲೆಲೂಯಾ. ಕೆಲವರು ಆತ್ಮಿಕ ಜೀವಿತದಲ್ಲಿ ಈ ರೀತಿ ಸ್ಪೀಡಾಗಿರ್ತಾರೆ, ನಮಗೆ ಕನ್ಫ್ಯೂಷನ್ ಮಾಡಿಬಿಡ್ತಾರೆ. ಹಲ್ಲೆಲೂಯಾ. ಅರ್ಥ ಆಗ್ತಿಲ್ವಾ? ಈ ರೀತಿ ಏನಾಗಿರ್ತಾರೆ ಹೇಳ್ರಿ, ಸ್ಪೀಡಾಗಿರ್ತಾರೆ. ಕೊನೆಗೆ ಅವ್ರು ಹೇಳ್ತಾರೆ, ನಾನು ಈ ಸ್ಪೀಡಲ್ಲಿ ಬರ್ನೇ ಇಲ್ಲ, ಒಟ್ಟೋಗ್ಬಿಟ್ರಿ ಇವರು, ಹೇಳ್ಬಿಟ್ಟು ಒಟ್ಟೋಗ್ಬಿಟ್ರಿ ಇವರು. ಕೊನೆಗೆ ಯಾರು ಸಿಗಾಕೊಂಡಿದ್ದು? 45 ಹೋಗ್ತಾ ಇದ್ರಲ್ಲ, ಅವರೇ ಸಿಗಾಕೊಂಡಿದ್ದು ಅನ್ನೋ ಪರಿಸ್ಥಿತಿ ಉಂಟಾಗ್ಬಿಡ್ತಿದ್ದೇವೆ ಜನರು. ಅದಕ್ಕೆ ಭಾಳ ಹುಷಾರಾಗಿರ್ಬೇಕು. ಹೇಗಿರ್ಬೇಕು ಹೇಳ್ರಿ? ಬಹಳ ಜಾಗರೂಕರಾಗಿರ್ಬೇಕು. ಅಲ್ಲೆಲೂಯಾ. ಏನಕ್ಕೆ ಇದನ್ನು ಹೇಳ್ತಾ ಇದ್ದಾನೆ? ಅಬ್ರಹಾಮನು ಏನಾದನು? ನಂಬಿದನು. ಅಲ್ಲೆಲೂಯಾ. ಯಾರು ನಂಬಿದ್ರು ಹೇಳ್ರಿ? ಅಬ್ರಹಾಮ್ ಏನಾದ ಹೇಳ್ರಿ? ನಂಬಿದನು. ಅಬ್ರಹಾಮನು ನಂಬಿದನು. ಅವನ ನಂಬಿಕೆ, ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಏನಾಯಿತು? ಎಣಿಸಲ್ಪಟ್ಟಿತು. ಅಲ್ಲೆಲೂಯಾ. ಏನಕ್ಕಂದರೆ ದೇಜನ್ರಿಗೆ ಗಮನಿಸಿ ಕೇಳ್ರಿ, ಅಬ್ರಹಾಮನ ಕುಟುಂಬದಲ್ಲಿ ಅನೇಕ ಘಟನೆಗಳು ನಡೆದಾಗ್ಯೂ ಅವನ ನಂಬಿಕೆ ಕುಂದಲಿಲ್ಲ. ವಾಗ್ದಾನವನ್ನು ಆತನೇನು ಮಾಡಿದ್ದ? ನಂಬಿದ್ದ. ಅಲ್ಲೆಲೂಯಾ. ನಾವು ಮತ್ತೆ ಕೆಳಗಡೆ 24 ವಾಕ್ಯದಲ್ಲಿ ನಾವು ನೋಡುವಂಥದ್ದು ಏನಂದರೆ, ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ. ಅಲ್ಲೆಲೂಯಾ. ಎಲ್ಲಿಂದ ಹೇಳ್ರಿ? ಸತ್ತವರೊಳಗಿಂದ. ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯು ನೀತಿ ಎಂದು ಎಣಿಸಲ್ಪಡುವುದು. ಹಾಲೆಲೂಯಾ. ನಾವಿದನ್ನು ನಂಬಬೇಕು. ನಾವಿದನ್ನು ಏನಾಗಬೇಕು ಬ್ರದರ್? ನಾವು ನಂಬಬೇಕು. ಹಾಲೆಲೂಯಾ. ನೋಡ್ರಿ, ಏನ ನಂಬಬೇಕು? ದೇವರು ಯಾರನ್ನ ಎಬ್ಬಿಸಿದ್ರು? ಯೇಸುವನ್ನು, ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಏನಾದನು ಎಬ್ಬಿಸಿದ ದೇವರನ್ನು ನಂಬುವ ನಮಗೂ. ಹಾಲೆಲೂಯಾ. ನಿಮಗೆ ಕನ್ಫ್ಯೂಷನ್ ಬೇಡ. ಇಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮ, ದೇವರಿಗೆಲ್ಲ ಸಾಧ್ಯ. ಅವ್ರಿಗೆ ಪ್ರಾಣ ಕೊಡೋದಕ್ಕೂ ಸಾಧ್ಯ, ಅವರ ಜೀವದಿಂದ ಎದ್ದು ಬರೋದಕ್ಕೂ ಸಾಧ್ಯ. ಸಾಧ್ಯನ ಸಾಧ್ಯ ಅಲ್ವೇಳ್ರಿ? ಆದರೆ ಮನುಷ್ಯನಿಗೆ ಇದು ಅಸಾಧ್ಯ. ಮನುಷ್ಯನಿಗೆ ಒಂದ್ಸಲ ಪ್ರಾಣ ಹೋದ್ಮೇಲೆ ಅದು ತಿರುಗಿ ಬರೋದಿಲ್ಲ, ಬರೋದಕ್ಕೆ ಸಾಧ್ಯ ಇಲ್ಲವೂ ಇಲ್ಲ. ಆದರೆ ಯೇಸು ಸ್ವಾಮಿ ಸತ್ತಂಥ ಅನೇಕ ವ್ಯಕ್ತಿಗಳಿಗೆ ಪ್ರಾರ್ಥನೆ ಮಾಡಿ ಎಬ್ಬಿಸಿರೋದನ್ನು ನಾವು ಸತ್ಯವೇದದಲ್ಲಿ ನೋಡ್ತೀವಿ. ಅಲ್ಲೆಲೂಯಾ. ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರು ತನ್ನ ಸೇವಕರನ್ನು ಉಪಯೋಗಿಸಿಕೊಂಡು ಸತ್ತಂತಹ ಸಂದರ್ಭದಲ್ಲಿ ಅವರನ್ನು ಎಬ್ಬಿಸಿರೋದನ್ನು ದೇವಜನರು ಏನಾಗ್ತೀವಿ ನಾವು ನೋಡ್ತೇವೆ. ಒಣಗಿದ ಎಲುಬುಗಳಿಗೆ ದೇವರು ಜೀವ ಕೊಟ್ಟಿದ್ದಾರೆ. ಯಜ್ಕೇಲ ಪುಸ್ತಕದಲ್ಲಿ ಏನಾಗ್ತೀವಿ ನಾವು ನೋಡ್ತೀವಿ. ಯಾವ ಎಲುಬುಗಳು? ಒಣಗಿ ತಗ್ಗಿನಲ್ಲಿರುವಂಥ ಒಣಗಿದ ಎಲುಬುಗಳನ್ನು ದೇವರು ಸೈನ್ಯವಾಗಿ ಮಾರ್ಪಡಿಸ್ತಾರೆ. ದೇವರಿಗೆಲ್ಲ ಸಾಧ್ಯ. ಹಾಲೆಲೂಯಾ. ಯಾರಿಗೆ ಹೇಳ್ರಿ? ಯೇಸು ಸ್ವಾಮಿಗೆಲ್ಲವೂ ಸಹ ಸಾಧ್ಯ. ದೇವ್ ಜನರೇ, ನಾವು ಅದನ್ನು ನಾವು ನಂಬಬೇಕು. ಹಾಲೆಲೂಯಾ. ನಾವೇನಾಗಬೇಕು? ಅದನ್ನು ನಾವು ನಂಬಬೇಕು. ನಂಬುವಾಗ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಎದ್ದು ನಿಂತ್ಕೋಣ ದೇವ್ ಜನರೇ. ತಿರುಗಿ ನಾವು ಮುಂದಿನ ವಾರ ಈ ನಂಬಿಕೆ ವಿಷಯ ಮತ್ತು ಅಬ್ರಹಾಮನ ವಿಷಯವನ್ನು ನಾವು ನೋಡ್ತೇವೆ. ನನ್ನ ದೇವರು ನಂಬಿಕೆಗೆ ಪಾತ್ರನಾಗಿದ್ದಾನೆ. ನಂಬಿಕೆಗೆ ಪಾತ್ರನಾಗಿರುವಂತಹ ದೇವರನ್ನು ನಾವೆಲ್ಲರೂ ಸಹ ಕೈಗಳನ್ನು ಮೇಲೆ ಕೆತ್ತಿ ಸ್ವಲ್ಪ ಸಮಯ ನಾವು ಆರಾಧನೆ ಮಾಡ್ಬೋದಾ? ಆತನನ್ನು ಸ್ತುತಿಸ್ಬೋದಾ? ಆತನನ್ನು ನಾವು ಘನಪಡಿಸ್ಬೋದಾ? ಥ್ಯಾಂಕ್ ಯು ಜೀ. ಸ್ವಲ್ಪ ಹೊತ್ತು ಸ್ತೋತ್ರ ಮಾಡಿರಿ. ಅಬ್ರಹಾಮನ ವಿಷಯದಲ್ಲಿ ನಾವು ನೋಡ್ತೇವೆ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಮೈ ಜೀಸಸ್, ಮೈ ಸೇವಿಯರ್. ಥ್ಯಾಂಕ್ ಯು ಮಾಸ್ಟರ್, ಹಾಲೆಲೂಯಾ. ಕೆಟ್ಟದ್ದೆಲ್ಲವನ್ನು ಬಿಟ್ಟು ಹಗಲಿ ನಿನಗೆ ಅಂಜಿನ ನಡೆಯು
ನಿನಗೆ ಅಂಜೀನ ನಡೆಯುವಾಗ ಎಲುಬಿಗೆ ಸಾರವು ದೇಹಕ್ಕೆ ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಿನ್ನ ವಾಕ್ಯವು ಮತ್ತೊಂದ್ಸಲ ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು ವಚನವು ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಿನ್ನ ವಾಕ್ಯವು ನಂಬಿಕೆಗೆ ಪಾತ್ರನು ನೀ ನಿನ್ನ ನಂಬುವ ಎಲ್ಲರನ್ನು ನಿನ್ನ ಪ್ರೀತಿ ಎಂದು ಕಾಯುವುದು ನಿನ್ನ ನಂಬುವ ಎಲ್ಲರನ್ನು ನಿನ್ನ ಪ್ರೀತಿ ಎಂದು ಕಾಯುವುದು ಆಂತರ್ಯವು ಶಿಸಿದೆ ನಿನ್ವಚನ ನಂಬಿರಲು ಆಂತರ್ಯವು ಅಶಿಸಿದೆ ನಿನ್ವಚನ ನಿನ್ನ ವಾಕ್ಯವನ್ನು ನಾನು ನಂಬಬೇಕಾಗಿದೆ, ನೀವು ಹೇಳಿದಂಥ ಕಾರ್ಯಗಳನ್ನು ನಾನು ನಂಬಬೇಕಾಗಿದೆಯಪ್ಪ. ಯೇಸುವೇ, ನಮ್ಮ ತಪ್ಪುಗಳನ್ನು ಅಪರಾಧಗಳನ್ನೆಲ್ಲವನ್ನು ಸಹ ಮನ್ನಿಸಪ್ಪ, ಕ್ಷಮಿಸಪ್ಪ. ನಾವು ಗೊತ್ತಿದ್ದೋ ಗೊತ್ತಿಲ್ಲದೋ ತಿಳಿದೋ ತಿಳಿದೋ ಏನಾದರೂ ಚಂಚಲತೆಗೆ ಒಳಪಟ್ಟಿದ್ರೆ, ಅಪನಂಬಿಕೆಗೆ ಒಳಪಟ್ಟಿದ್ರೆ ತಿರುಗಿ ಕೈಗಳ ಮೇಲೆ ಕೆತ್ತಿದೆ ಜನರು ಹೇಳ್ರಿ, ನಮ್ಮ ಜೀವಿತವನ್ನು ಪುನರ್ಸ್ಥಾಪನೆ ಮಾಡು, ಪುನರುಜ್ಜೀವನ ಮಾಡು. ದಾವಿದನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನಿನ್ನ ರಕ್ಷಣಾ ಆನಂದವನ್ನು ತಿರುಗಿ ಅನುಭವಿಸುವಂತೆ ಮಾಡು, ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ, ನಿನ್ನ ರಕ್ಷಣಾ ಆನಂದವನ್ನು ತಿರುಗಿ ಅನುಭವಿಸುವಂತೆ ಮಾಡು, ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ ಸ್ವಾಮಿ. ದೇವಿ ಜನರೇ, ನಮ್ಮ ಜೀವಿತದಲ್ಲಿಯೂ ಸಹ ದೇವರು ದೊಡ್ಡದಾದ ಮಹಿಮೆಯಾದ ಮಹತ್ತಾದ ಕಾರ್ಯಗಳನ್ನು ಮಾಡಲು ಶಕ್ತನ ಹಾಕಿದ್ದಾನೆ. ಅಪನಂಬಿಕೆ ವಿಷಯದಲ್ಲಿ ಏನಾದರೂ ಚಂಚಲತೆಗೆ ಒಳಪಟ್ಟಿದ್ರೆ, ದೇವರೇ ಯೇಸುವೇ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನನ್ನ ದೋಷವನ್ನು ನಿವಾರಿಸಪ್ಪ, ನಿವಾರಿಸು ಸ್ವಾಮಿ, ನಿವಾರಿಸಿ ಯೇಸಯ್ಯ ನನಗೆ ತಿರುಗಿ ನಂಬಿಕೆಯನ್ನು ಹೆಚ್ಚಿಸು. ನಂಬಿಕೆ ಕಡಿಮೆ ಆಗಿದ್ರೆ ನಂಬಿಕೆಯನ್ನು ಹೆಚ್ಚಿಸು. ಅಬ್ರಹಾಮನು ನಂಬಿದ ಹಾಗೆ ನಾನು ನಂಬಬೇಕಾಗಿದೆ ಹೇಳಿದೇವ ಜನ. ಅಬ್ರಹಾಮ ನಂಬಿದ ಹಾಗೆ, ಅಬ್ರಹಾಮ ನಮಗೆ ನಂಬಿಕೆಯ ತಂದೆ, ಆತನು ನಂಬಿದ ಹಾಗೆ ನಮಗೂ ನಂಬಿಕೆಯನ್ನು ಹೆಚ್ಚಿಸು. ಆ ನಮಗೂ ನಂಬಿಕೆಯನ್ನು ಕೊಡು. 100 ವಯಸ್ಸಲ್ಲೂ ಆತ ನಂಬಿದನು. ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂಬುದಾಗಿ ಯೋಚನೆ ಮಾಡಿದ್ದಾಗಿಯೂ ಆತನು ನಂಬಿದನಯ್ಯ. ನಮಗೆ ವರ್ಷ ಮುಗಿತಾ ಇದೆ, ಮುಗಿಯುವ ಹಂತದಲ್ಲಿದ್ದರೂ ನಾವು ನಂಬುತ್ತೇವೆ ದೇವರು ಮುಂದಿನ ವರ್ಷವನ್ನು ನಮಗೆ ಇಟ್ಟಿದ್ದಾರೆ, ಮುಂದಿನ ತಿಂಗಳುಗಳನ್ನು ದೇವರು ನಮಗೆ ಇಟ್ಟಿದ್ದಾರೆ, ಆಶೀರ್ವಾದವನ್ನು ಇಟ್ಟಿದ್ದಾರೆ, ಬಿಡುಗಡೆಯನ್ನು ಇಟ್ಟಿದ್ದಾರೆ, ಸ್ವಸ್ಥತೆಯನ್ನು ಇಟ್ಟಿದ್ದಾರೆ, ಸೌಖ್ಯತೆಯನ್ನು ಇಟ್ಟಿದ್ದಾರೆ, ಆಶೀರ್ವಾದವನ್ನು ದೇವರು ಇಟ್ಟಿದ್ದಾರೆ. ನಾವು ಅದನ್ನು ನಂಬೋಣ ದೇವಿ ಜನರೇ, ನಂಬೋಣ. ದೇವರು ತಾನೇ ಪ್ರತಿಯೊಬ್ಬರನ್ನು ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ.
ಆಮೇ ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ದೇವರ ಪ್ರೀತಿ ಪವಿತ್ರ ಆತ್ಮನನ್ನು ಇರುತ್ತೆ ಈಗಲೂ ಯಾವಾಗಲೂ ಬಂದಿರುವಂಥ ಪ್ರತಿಯೊಬ್ಬರ ಸಂಗಡ ಸದಾಕಾಲ ಇರುವಂಥದ್ದಾಗಲಿ. ಆಮೇನ್ ಆಮೇನ್.